ನೋಡಿ ಈಗ ಕ್ಯಾಲ್ಕುಲಸ್ ಪಾರ್ಟ್ ಅಲ್ಲಿ ನಿಮಗೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ. ಇದರಲ್ಲಿ ಕಂಟಿನ್ಯೂಟಿ ಪಾರ್ಟನ್ನು ಫಸ್ಟ್ ಸ್ಟಡಿ ಮಾಡೋಣ. ಈ ಕಂಟಿನ್ಯೂಟಿ ಪಾರ್ಟ್ ನೀವು ಸ್ಟಡಿ ಮಾಡಬೇಕಾದ್ರೆ ನೀವು ಫಸ್ಟ್ ಪಿ ಯು ಸಿನಲ್ಲಿ ಲಿಮಿಟ್ಸ್ ಅಂತೇಳಿ ಒಂದು ಕಾನ್ಸೆಪ್ಟನ್ನು ಓದಿರ್ತೀರ. ಲಿಮಿಟ್ಸ್, ಈ ಲಿಮಿಟ್ಸ್ ಕಾನ್ಸೆಪ್ಟಲ್ಲಿ ಒಂದು ನಿಮಗೆ ಮೇಯ್ನಾಗಿ ಹೇಳ್ಕೊಟ್ಟಿರ್ತಾರೆ, ಒಂದು ರೈಟ್ ಹ್ಯಾಂಡ್ ಲಿಮಿಟ್ ಅಂತೇಳಿ ತಗೊಳ್ತೀರಾ, ಇನ್ನೊಂದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಳ್ತೀರಿ. ಹಾಗಾದ್ರೆ ಈ ಕಾನ್ಸೆಪ್ಟ್ ಒಂಚೂರು ಇಂಟ್ರಡಕ್ಷನನ್ನು ನೋಡೋಣ. ಏನು ರೈಟ್ ಹ್ಯಾಂಡ್ ಲಿಮಿಟ್ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿದ್ರೆ, ಈಗ ಒಂದು ನಂಬರ್ ಲೈನನ್ನು ತಗೊಳ್ಳೋಣ. ರೈಟ್, ಈಗ ದಿಸ್ ಇಸ್ ಎ ನಂಬರ್ ಲೈನ್ ಝೀರೋ ಆ್ಯಂಡ್ ದಿಸ್ ಇಸ್ ಒನ್ ಆ್ಯಂಡ್ ದಿಸ್ ಇಸ್ ಟೂ ಆ್ಯಂಡ್ ತ್ರೀ, ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹಾಗಾದರೆ ಇದೇನಾಗುತ್ತೆ, ಹಾಗಾದರೆ ಮೈನಸ್ ಒನ್ ಮೈನಸ್ ಟೂ ಮೈನಸ್ ತ್ರೀ ಆ್ಯಂಡ್ ಸೋ ಆನ್. ಈ ರೀತಿ ಒಂದು ನಂಬರ್ ಲೈನನ್ನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಲಿಮಿಟ್ಸ್ ಅಂದರೆ ಒಂದು ಕಂಡೀಷನ್, ಒಂದು ಕಂಡೀಷನನ್ನು ನಾವು ಅಪ್ಲೈ ಮಾಡಬೇಕು. ಎಲ್ಲಿಗೆ ಅಪ್ಲೈ ಮಾಡಬೇಕು? ಈಗ ಒಂದು ಕಂಡೀಷನ್ ತೊಗೊಳ್ಳೋಣ. ಆ್ಯಟ್ ಎಕ್ಸ್ ಈಕ್ವಲ್ ಟು ಒನ್ ಅಂತ ತಗೊಳ್ತೀವಿ. ಅಂದರೆ ಒಂದು ಕಂಡೀಷನ್ ಅಪ್ಲೈ ಮಾಡ್ತಾ ಇದ್ದೀನಿ, ಆ ಕಂಡೀಷನ್ ಏನಾಗಿರಬೇಕು? ಇಟ್ ದ ಲಿಮಿಟ್ ಪಾಯಿಂಟ್ ಈಸ್ ಒನ್. ಹಾಗಾದರೆ ಈ ಪಾಯಿಂಟ್ ಎಲ್ಲಿದೆ ನಮಗೆ? ದಿಸ್ ಪಾಯಿಂಟ್. ಆಯಿತಾ, ಈಗ ಅಬ್ಸರ್ವ್ ಮಾಡಿ, ಈ ಪಾಯಿಂಟನ್ನು ಎಕ್ಸ್ ಈಕ್ವಲ್ ಟು ಒನ್ ಅಂತ ತಗೊಳ್ತೀವಿ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ನಾವು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ತಗೊಳ್ತಾ ಹೋಗೋಣ. ಟೂ ಇದೆ, ತ್ರೀ ಇದೆ, ಫೋರ್ ಇದೆ, ಫೈವ್ ಬರುತ್ತೆ. ಹಾಗಾದರೆ ಎಲ್ಲ ನಂಬರು ಅಬ್ಸರ್ವ್ ಮಾಡ್ತಾ ಹೋಗಿ, ಆಲ್ ದಿ ನಂಬರ್ಸ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ಒನ್, ಕರೆಕ್ಟ್ ಅಲ್ವಾ? ಟೂ ಈಸ್ ಗ್ರೇಟರ್ ದ್ಯಾನ್ ಒನ್, ಹಾಗಾದರೆ ತ್ರೀ ಈಸ್ ಗ್ರೇಟರ್ ದ್ಯಾನ್ ಒನ್. ಹಾಗಾದರೆ ಎಕ್ಸಿಗೆ ನಾವು ಯಾವುದೇ ವ್ಯಾಲ್ಯೂ ಕೊಟ್ಟರೆ, ಎಕ್ಸಿಗೆ ಯಾವುದೇ ವ್ಯಾಲ್ಯೂ ಕೊಟ್ಟರೆ ಏನಾಗುತ್ತೆ ನಮಗೆ? ಎಕ್ಸ್ ಗ್ರೇಟರ್ ದ್ಯಾನ್ ಒನ್ ಆಗುತ್ತೆ. ಯಾವುದು? ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಏನಾಗಬೇಕು ನಮಗೆ? ಆಲ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಇಸ್ ಗ್ರೇಟರ್ ದ್ಯಾನ್ ದಿ ಲಿಮಿಟ್ ಪಾಯಿಂಟ್. ಆಯಿತಾ, ಅದೇ ರೀತಿ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಬರ್ತಾ ಹೋಗೋಣ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಏನಾಗಬೇಕಾಗಾದ್ರೆ, ಝೀರೋ ಇದೆ, ಝೀರೋ ಈಸ್ ಲೆಸ್ ದ್ಯಾನ್ ಒನ್, ಮೈನಸ್ ಒನ್ ಈಸ್ ಲೆಸ್ ದ್ಯಾನ್ ಒನ್, ಮೈನಸ್ ಟೂ ಈಸ್ ಲೆಸ್ ದ್ಯಾನ್ ಒನ್. ಹಾಗಾದರೆ ಆಲ್ ದಿ ಪಾಯಿಂಟ್ಸ್ ಇನ್ ದ ಎಕ್ಸ್, ಹಾಗಾದರೆ ಎಕ್ಸ್ನಲ್ಲಿರೋ ಎಲ್ಲ ಪಾಯಿಂಟ್ಸ್ ಏನಾಗುತ್ತೆ ನಮಗೆ? ವಿಚ್ ಈಸ್ ಲೆಸ್ ದ್ಯಾನ್ ಒನ್ ಆಗುತ್ತೆ. ಯಾವ ಸೈಡ್ ನಮಗೆ? ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ. ಹಾಗಾದರೆ ಒಂದು ಲಿಮಿಟ್ ಪಾಯಿಂಟ್ ತೊಗೊಳ್ತಾ ಇದ್ದೀವಿ, ಆ ಲಿಮಿಟ್ ಪಾಯಿಂಟಲ್ಲಿ ನಾವು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಹೋದರೆ ಎಲ್ಲ ವ್ಯಾಲ್ಯೂಸ್ ಏನಾಗಬೇಕು ನಮಗೆ? ವಿಚ್ ಇಸ್ ಗ್ರೇಟರ್ ದ್ಯಾನ್ ದಿ ಲಿಮಿಟ್ ಪಾಯಿಂಟ್. ಅದೇ ರೀತಿ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಬರ್ತಾ ಹೋದರೆ, ಹಾಗಾದ್ರೆ ವಿಚ್ ಆಲ್ ದಿ ವ್ಯಾಲ್ಯೂಸ್ ಆಫ್ ಎಕ್ಸ್ ವಿಚ್ ಇಸ್ ಲೆಸ್ ದ್ಯಾನ್ ಲಿಮಿಟ್ ಪಾಯಿಂಟ್. ಲಿಮಿಟ್ ಪಾಯಿಂಟ್ ಏನು ತೊಗೊಂಡಿರ್ತೀವೋ ಅದಕ್ಕೆ ಎಲ್ಲ ವ್ಯಾಲ್ಯೂಸು ಲೆಸ್ ದ್ಯಾನ್ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಎರಡು ಕಂಡೀಷನ್ ಬಂತು ನೋಡಿ, ಎಕ್ಸ್ ಗ್ರೇಟರ್ ದ್ಯಾನ್ ಒನ್ ಮೀನ್ಸ್ ಇಟ್ ಇಸ್ ಎನ್ ರೈಟ್ ಹ್ಯಾಂಡ್ ಲಿಮಿಟ್. ಆಯಿತಾ, ನೆಕ್ಸ್ಟ್ ಎಕ್ಸ್ ಲೆಸ್ ದ್ಯಾನ್ ಒನ್ ಇಟ್ ಇಸ್ ಎನ್ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಹಾಗಾದರೆ ಇದನ್ನು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೇವೆ, ದಿಸ್ ಒನ್ ಆಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೇವೆ. ಹಾಗಾದರೆ ಇಲ್ಲಿ ನಾವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತೇಳಿದ್ರೆ, ಲಿಮಿಟ್ ಕಾನ್ಸೆಪ್ಟಿನ ಎಕ್ಸ್ಟೆಂಡೆಡ್ ವರ್ಷನ್ ಏನಾಗುತ್ತೆ ನಮಗೆ? ಕಂಟಿನ್ಯೂಟಿ ಆಗುತ್ತೆ. ಹಾಗಾದರೆ ಇಲ್ಲಿ ನೋಡಿ, ನಾವೇನು ಮಾಡ್ತೀವಿ, ಲಿಮಿಟ್ ಪಾಯಿಂಟಲ್ಲಿ ಎಕ್ಸ್ ಈಕ್ವಲ್ ಟು ಒನ್ ಚೆಕ್ ಮಾಡ್ತೇವೆ. ನೆಕ್ಸ್ಟು ರೈಟ್ ಹ್ಯಾಂಡ್ ಲಿಮಿಟನ್ನು ವೆರಿಫೈ ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ವೆರಿಫೈ ಮಾಡ್ತೀವಿ. ಹಾಗಾದ್ರೆ ಅದು ಎರಡೂ ಈಕ್ವಲ್ ಬಂದರೆ ನಾವೇನು ಹೇಳ್ತೇವೆ, ದ ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಅಂತ ಹೇಳ್ತೇವೆ. ಅದೇ ಕಾನ್ಸೆಪ್ಟ್ ಇಲ್ಲೂ ಕೂಡ ಅದೇ ವರ್ಕ್ ಆಗುತ್ತೆ. ಹಾಗಾದರೆ ಇಲ್ಲಿ ಒಂದು ಫಂಕ್ಷನ್ ತಗೋಣ, ದ ಫಂಕ್ಷನ್ ಎಫ್ ಆಫ್ ಎಕ್ಸ್, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಸೆಡ್ ಟು ಬಿ, ಈಸ್ ಸೆಡ್ ಟು ಬಿ, ಏನು ಹೇಳ್ತೇವೆ ನಾವು, ಕಂಟಿನ್ಯೂಯಸ್, ಸೆಟ್ ಟು ಬಿ ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು ಎ. ಹಾಗಾದರೆ ಒಂದು ಲಿಮಿಟ್ ಪಾಯಿಂಟ್ ತೊಗೊಳ್ತಾ ಇದ್ದೀವಿ, ಏನು ಪಾಯಿಂಟ್ ತೊಗೊಳ್ತಾ ಇದ್ದೀವಿ, ಆಟ್ ಎಕ್ಸ್ ಈಕ್ವಲ್ ಟು ಎ ಇಫ್. ಹಾಗಾದರೆ ಕಂಡೀಷನ್ ಏನಾಗಬೇಕು ನಮಗೆ? ಒಂದು ಎಫ್ ಆಫ್ ಎಕ್ಸ್ ಅಂದರೆ ಫಂಕ್ಷನ್ ಏನಿದೆ ವಿಚ್ ಈಸ್ ಎಕ್ಸಿಸ್ಟ್ ಆಟ್ ಎಕ್ಸ್ ಈಕ್ವಲ್ ಟು ಎ. ಹಾಗಾದರೆ ಏನಾಗಬೇಕು? ಫಂಕ್ಷನ್ ಎಕ್ಸಿಸ್ಟ್ ಎಟ್ ಎಕ್ಸ್ ಈಕ್ವಲ್ ಟು ಎ. ಅಲ್ಲಿ ಏನು ಲಿಮಿಟ್ ಪಾಯಿಂಟ್ ಅಂತ ತೊಗೊಂಡಿದ್ವಿ ನೋಡಿ, ಅದೇ ಇಲ್ಲಿ ಏನಾಗಬೇಕು ಫಸ್ಟ್ ನಮಗೆ, ಫಂಕ್ಷನ್ಗೆ ಎಕ್ಸಿಸ್ಟ್ ಆಗುತ್ತೋ ಇಲ್ಲೋ ಚೆಕ್ ಮಾಡಬೇಕು. ಸೆಕೆಂಡ್ ಒನ್, ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ. ಹಾಗಾದ್ರೆ ಏನು ಕಾನ್ಸೆಪ್ಟ್ ಇದು ಅಂತ ಹೇಳಿದ್ರೆ, ನಾವಲ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡಿದ್ದೇವೆ, ಅದನ್ನು
ಎ ಪ್ಲಸ್ ಅಂದರೆ ಪಾಸ್ ಇನ್ಕ್ರಿಮೆಂಟ್ ಅಂತ ತೊಗೊಳ್ತೇವೆ. ಆದರೆ ಎ ಪ್ಲಸ್ ಅಂದರೆ ಏನಾಗಬೇಕು ನಮಗೆ ನೋಡಿ, ಅಲ್ಲಿ ಲೈನಲ್ಲಿ ತೊಗೊಳ್ಬೇಕಾದ್ರೆ ನಂಬರ್ ಲೈನಲ್ಲಿ ಏನಾಗಿತ್ತು, ಎಲ್ಲ ನಂಬರ್ಸ್ ಏನಾಗಿತ್ತು, ಒನ್ಗಿಂತ ಜಾಸ್ತಿ ಬರ್ತಾ ಹೋಗಿತ್ತು. ಹಾಗಾದ್ರೆ ಏನಾಗಬೇಕದು, ಇನ್ಕ್ರಿಮೆಂಟ್ ಆಗ್ತಾ ಇದೆ. ಹಾಗಾದರೆ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್, ಹಾಗಾದ್ರೆ ಇದನ್ನ ಹೇಗೆ ಕರಿಬೇಕು ನಾವು, ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್, ಹಾಗಾದರೆ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ. ಹಾಗಾದ್ರೆ ಏನಾಗಬೇಕು, ಹಾಗಾದ್ರೆ ಇದ್ರ ಮೀನಿಂಗ್ ಏನು ಅಂತ ಹೇಳಿದ್ರೆ, ರೈಟ್ ಹ್ಯಾಂಡ್ ಲಿಮಿಟ್ ಮತ್ತೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಾಗಿರಬೇಕು, ನಮಗೆ ಒಂದು ವ್ಯಾಲ್ಯೂ ಬರುತ್ತೆ, ಆ ವ್ಯಾಲ್ಯೂ ಎರಡೂ ಕೂಡ ಈಕ್ವಲ್ ಆಗಿರಬೇಕು. ದಟ್ ಇಸ್ ದಿ ಕಂಡೀಷನ್. ಹಾಗಾದರೆ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈ ಸೆಟ್ ಟು ಬಿ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು ಎ. ಒಂದು ಪಾಯಿಂಟಿಗೆ ನಾವು ಇಲ್ಲಿ ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಕರಿಬೇಕಾದ್ರೆ ಎರಡು ಕಂಡೀಷನ್ ನಮಗೆ ಎಕ್ಸಿಸ್ಟ್ ಆಗಬೇಕು. ಒಂದು, ಫಂಕ್ಷನ್ ನಮಗೆ ಎಕ್ಸಿಸ್ಟ್ ಆಗಬೇಕು ಅಟ್ ಎಕ್ಸ್ ಈಕ್ವಲ್ ಟು ಎ. ಅದೇ ರೀತಿ ದ ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ದಿ ಲಿಮಿಟ್ ಆಫ್ ದಿ ಫಂಕ್ಷನ್. ಹಾಗಾದರೆ ಇಲ್ಲಿ ಏನಾಗಬೇಕು, ಒಂದು ಫಂಕ್ಷನ್ಗೆ ಲಿಮಿಟ್ ಅಪ್ಲೈ ಮಾಡಿದ್ವಲ್ವಾ ಎಫ್ ಆಫ್ ಎ ಅಂತ ಏನಾಗುತ್ತೆ, ಇದು ಎರಡಕ್ಕೂ ಕೂಡ ನಮಗೆ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟು ಈಕ್ವಲ್ ಆಗಬೇಕು. ದಟ್ ಇಸ್ ದಿ ಕಂಡೀಷನ್. ಹಾಗಾದರೆ ಕಂಟಿನ್ಯೂಟಿ ಅಥವಾ ಕಂಟಿನ್ಯೂಸ್ ಆಫ್ ದಿ ಫಂಕ್ಷನ್ ಅಂತ ಹೇಳಿದ್ರೆ, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಸೆಟ್ ಟು ಬಿ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು ಎ ಇಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಅಟ್ ಎಕ್ಸ್ ಈಕ್ವಲ್ ಟು ಎ. ದಟ್ ಈಸ್ ದಿ ಫಸ್ಟ್ ಕಂಡೀಷನ್. ಆ್ಯಂಡ್ ದ ಸೆಕೆಂಡ್ ಒನ್, ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ. ದಟ್ ಮೀನ್ಸ್ ದ ರೈಟ್ ಹ್ಯಾಂಡ್ ಲಿಮಿಟ್ ಆ್ಯಂಡ್ ದಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ. ಆಯಿತಾ? ಹಾಗಾದ್ರೆ ಇದು ಎರಡೂ ಎಕ್ಸಿಸ್ಟ್ ಆಗಲಿಲ್ಲ ಅಂದರೆ ಏನು ಹೇಳ್ತೇವೆ? ಹಾಗಾದರೆ ಅದರ್ವೈಸ್ ಏನು ಹೇಳ್ಬೋದು ನಾವು? ಹಾಗಾದರೆ ಇದೆರಡೂ ಎಕ್ಸಿಸ್ಟ್ ಆಗಲಿಲ್ಲ, ಅದರ್ವೈಸ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಯಸ್. ಏನಾಗಬೇಕು ನಮಗೆ? ಕಂಟಿನ್ಯೂಸ್ ಆಗಲಿಲ್ಲ ಅಂದರೆ ಏನಾಗಬೇಕು ನಮಗೆ? ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು ಎ. ಹಾಗಾದರೆ ಈ ಫಂಕ್ಷನ್ ಯಾವ್ದಾದ್ರು ನಮಗೆ ಯಾವ್ದಾದ್ರು ಒಂದು ಕಂಡೀಷನ್ ಎಕ್ಸಿಸ್ಟ್ ಆಗಲಿಲ್ಲ, ಅಥವಾ ರೈಟ್ ಹ್ಯಾಂಡ್ ಲಿಮಿಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎರಡೂ ಈಕ್ವಲ್ ಬರಲಿಲ್ಲ ಅಂತ ಹೇಳಿದ್ರೆ, ದ ಫಂಕ್ಷನ್ ಈಸ್ ಸೆಟ್ ಟು ಬಿ ಡಿಸ್ಕಂಟಿನ್ಯೂಯಸ್ ಆಟ್ ದ ಪಾಯಿಂಟ್ ಯಾವ್ದು ತೊಗೊಂಡಿದ್ದೀರಾ ಇಲ್ಲಿ ಎಕ್ಸ್ ಈಕ್ವಲ್ ಟು ಎ ಅಂತ ತೊಗೊಳ್ತಾ ಇದ್ದೀವಿ. ಹಾಗಾದರೆ ದ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು ಎ. ಆಯಿತಾ? ದಿಸ್ ಇಸ್ ದಿ ಡೆಫಿನೇಷನ್ ಆಫ್ ದಿ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್. ಆಯಿತಾ? ಇಲ್ಲಿ ಎರಡು ತಿಳ್ಕೊಬೇಕು. ಒಂದು ಏನು ಅಂತ ಹೇಳಿದ್ರೆ, ಒಂದು ಕಂಟಿನ್ಯೂಟಿ ಯಾವಾಗ ಎಕ್ಸಿಸ್ಟ್ ಆಗುತ್ತೆ, ಕಂಟಿನ್ಯೂಟಿ ಆಗಲಿಲ್ಲ ಅಂದರೆ ಏನಾಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ದಿ ಡಿಸ್ಕಂಟಿನ್ಯೂಯಸ್ ಆಫ್ ದಿ ಫಂಕ್ಷನ್. ಆಯಿತಾ? ಈಗ ನಮಗೆ ಪಾಲಿನಾಮಿಯಲ್ ಅಂತ ಗೊತ್ತಿದೆ. ಈಗ ಸಪೋಸ್ ಈಗ ಎಕ್ಸ್ ಪ್ಲಸ್ ಟು, ದಿಸ್ ಎ ಪಾಲಿನಾಮಿಯಲ್ ಆಫ್ ದಿ ಫಂಕ್ಷನ್, ರೈಟ್? ಹಾಗಾದರೆ ಈ ಪಾಲಿನಾಮಿಯಲ್ ನೋಡಿ, ಈಗ ನೀವು ಯಾವ ಪಾಯಿಂಟ್ ಆದರೂ ಕೊಡ್ತಾ ಹೋಗಿ, ಎಕ್ಸ್ಗೆ ಒನ್ ಕೊಡೋಣ, ಎಕ್ಸಿಗೆ ಒನ್ ಕೊಡಿ ದಟ್ ಬಿಕಮ್ಸ್ ತ್ರೀ, ಎಕ್ಸ್ಗೆ ಟೂ ಕೊಡಿ ದಟ್ ಬಿಕಮ್ಸ್ ಫೋರ್. ಹಾಗಾದರೆ ದಿಸ್ ಆ್ಯಂಡ್ ಫಂಕ್ಷನ್, ರೈಟ್? ಹಾಗಾದರೆ ಎಕ್ಸ್ ಈಕ್ವಲ್ ಟು ತ್ರೀ ಕೊಡೋಣ, ದೇರ್ ಫೋರ್ ಹಾಗಾದ್ರೆ ಎಕ್ಸ್ ಈಸ್ ಎಫ್ ಆಫ್ ಎಕ್ಸ್ ಈಸ್ 5. ಹಾಗಾದ್ರೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಕ್ಲಿಯರ್ಲಿ ನಾವು ಏನು ಹೇಳ್ಬೋದು, ಎವ್ರಿ ಪಾಲಿನಾಮಿಯಲ್ ಇಟ್ ಈಸ್ ಆನ್ ಕಂಟಿನ್ಯೂಯಸ್ ಫಂಕ್ಷನ್. ಇದೊಂದು ನೆನ್ಪಿಟ್ಕೋಬೇಕು. ನೀವು ಏನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಒಂದು ನೋಟ್ ಅಂತೇಳಿ ತಗೊಂಡ್ರೆ, ಎವ್ರಿ ಪಾಲಿನಾಮಿಯಲ್ ಈಸ್ ಕಂಟಿನ್ಯೂಯಸ್. ಏನಾಗಬೇಕು ನಮಗೆ? ಎವ್ರಿ ಪಾಲಿನಾಮಿಯಲ್ ಈಸ್ ಕಂಟಿನ್ಯೂಯಸ್. ನೀವು ಯಾವ್ದಾದ್ರು ಪಾಲಿನಾಮಿಯಲ್ ತಗೊಳ್ಳಿ, ಸಪೋಸ್ ಎಕ್ಸ್ ಸ್ಕ್ವೇರ್ ತಗೊಂಡ್ವಿ, ಅದೇ ರೀತಿ ಎಕ್ಸ್ ಪ್ಲಸ್ ಟೂ ತೊಗೊಂಡ್ವಿ, ಎಕ್ಸ್ ಕ್ಯೂಬ್ ತೊಗೊಂಡ್ವಿ. ಆಯಿತಾ? ನೀವು ಯಾವ ಪಾಲಿನಾಮಿಯಲ್ ಫಂಕ್ಷನ್ ತೊಗೊಂಡ್ರೂ ಕೂಡ ನಿಮ್ಗೆ ಏನಾಗಬೇಕದು, ದಟ್ ಈಸ್ ಎನ್ ಕಂಟಿನ್ಯೂಯಸ್ ಆಫ್ ದಿ ಫಂಕ್ಷನ್. ಹಾಗಾದರೆ ಎವ್ರಿ ಪಾಲಿನಾಮಿಯಲ್ ಈಸ್ ಕಂಟಿನ್ಯೂಯಸ್. ಇದೊಂದು ನೆನ್ಪಿಟ್ಕೋಬೇಕು. ಆಯಿತಾ? ಇದೊಂದು ಇಂಪಾರ್ಟೆಂಟ್ ನಿಮಗೆ, ಎವ್ರಿ ಪಾಲಿನಾಮಿಯಲ್ ಈಸ್ ಕಂಟಿನ್ಯೂಯಸ್. ಹಾಗಾದ್ರೆ ಈಗ ಇದಕ್ಕೆ ರಿಲೇಟೆಡ್ ಆಗಿ ಒಂದಿಷ್ಟು ಪ್ರಾಬ್ಲಮ್ಸನ್ನು ನೋಡ್ತಾ ಹೋಗೋಣ. ಈಗ ಫಸ್ಟ್ ಈಗ ಹೇಳ್ಕೊಬಿಟ್ಟಿದ್ದೀವಿ ನೋಟ್ ಅಂತೇಳಿ. ಏನು? ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಹಾಗಾದ್ರೆ ಇದೇ ಫಂಕ್ಷನನ್ನು ನೋಡೋಣ. ಫಸ್ಟ್ ಒನ್ ತೊಗೋಣ. ಈಗ ಹಾಗಾದರೆ ಒಂದು ಬರ್ಕೋಣ. ಈಗ ಇದಕ್ಕೆ ಒಂದು ಹೆಡ್ಡಿಂಗ್ ಬೇಕಾದರೆ, ಎಕ್ಸಾಮಿನ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್. ಅಂದರೆ ಫಂಕ್ಷನ್ ಕೊಟ್ಟಿದ್ದಾರೆ, ಇದು
ಕಂಟಿನ್ಯೂಟಿ ಆಗತ್ತೋ ಇಲ್ಲೋ ಅಂತೇಳಿ ವೆರಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಫಸ್ಟ್ ಒನ್ ತೋರೋಣ. ಫಂಕ್ಷನ್ ಈಸ್ 2x ಪ್ಲಸ್ 3 ಆಟ್ x ಈಕ್ವಲ್ ಟು 1. ಫಸ್ಟ್ ಪ್ರಾಬ್ಲಮ್ ತಗೊಳ್ತಾ ಇದ್ದೀನಿ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಪ್ಲಸ್ 3 ಆಟ್ x ಈಕ್ವಲ್ ಟು 1. ಹಾಗಾದ್ರೆ ಈಗ ಈ 2x ಪ್ಲಸ್ 3ನ ಅಬ್ಸರ್ವ್ ಮಾಡಿ. ಈಗಷ್ಟೇ ಒಂದು ನೋಟ್ ಅಂತ ಬರ್ಕೊಂಡ್ವಿ. ಏನು ಬರ್ಕೊಂಡ್ವಿ ನಾವು? ಎವ್ರಿ ಪಾಲಿನಾಮಿಯಲ್ ಈಸ್ ಕಂಟಿನ್ಯೂಸ್. ಹಾಗಾದರೆ ಕ್ಲಿಯರ್ಲಿ 2x ಪ್ಲಸ್ 3 ಏನಾಗಿದೆ, ಏನಾಗುತ್ತೆ? ಕ್ಲಿಯರ್ಲಿ ಕ್ಲಿಯರ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಫಂಕ್ಷನ್ ಇಸ್ ಎ ಪಾಲಿನಾಮಿಯಲ್, ಇಸ್ ಎ ಪಾಲಿ ಈಸ್ ಪಾಲಿನಾಮಿಯಲ್ ಫಂಕ್ಷನ್, ಸರಿನಾ? ನೋಡಿ, ಕ್ಲಿಯರ್ಲಿ ಎಫ್ ಆಫ್ ಎಕ್ಸ್ ಅಂದರೆ 2x ಪ್ಲಸ್ 3 ಏನಿದೆ ಈಸ್ ಕ್ಲಿಯರ್ಲಿ ಈಸ್ ಎ ಪಾಲಿನಾಮಿಯಲ್ ಫಂಕ್ಷನ್. ಬಟ್ ವಿ ನೋ ದ್ಯಾಟ್, ಏನು ಗೊತ್ತಿದೆ ನಮಗೆ, ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಹಾಗಾದರೆ ನಮಗೆ ಈ ರಿಸಲ್ಟನ್ನು ಅಥವಾ ಈ ನೋಟನ್ನು ನಾವು ಇಟ್ಕೊಂಡ್ರೆ, ಹಾಗಾದರೆ ಕ್ಲಿಯರ್ಲಿ ದಿಸ್ ಫಂಕ್ಷನ್ ಈಸ್, ಇಟ್ ಈಸ್ ಆಲ್ಸೋ ಎ ದೇರ್ ಫಾರ್, ಹಾಗಾದರೆ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್, ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 1. ಹಾಗಾದರೆ ಕ್ಲಿಯರ್ಲಿ ಈ ಥಿಯರಮ್ ಅಥವಾ ಈ ನೋಟ್ ಬೇಸ್ ಮೇಲೆ ನಾವು ಕ್ಲಿಯರ್ಲಿ ಏನು ಹೇಳ್ಬೋದು ನಾವು, ಹಾಗಾದರೆ 2x ಪ್ಲಸ್ 3 ಈಸ್ ಆಲ್ಸೋ ಎ ಕಂಟಿನ್ಯೂಸ್ ಫಂಕ್ಷನ್ ಆಟ್ ಎಕ್ಸ್ ಈಕ್ವಲ್ ಟು 1. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ವಿ ನೋ ದ್ಯಾಟ್ ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಆಯ್ತಾ, ಇದು ಮೊದಲನೇ ಕಂಡೀಷನ್. ಅದೇ ರೀತಿ ಈಗ ಎರಡನೇ ಪ್ರಾಬ್ಲಮ್ ನೋಡೋಣ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎಟ್ ಎಕ್ಸ್ ಈಕ್ವಲ್ ಟು 0 ತೋರೋಣ. ಹಾಗಾದರೆ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಇದೆ ಫಂಕ್ಷನ್, ಕ್ಲಿಯರ್ಲಿ ಇಟ್ ಈಸ್ ಎ ಪಾಲಿನಾಮಿಯಲ್ಲ, ರೈಟ್? ಹಾಗಾದರೆ ಪಾಲಿನಾಮಿಯಲ್ ಆಗಿರೋದ್ರಿಂದ ಕ್ಲಿಯರ್ಲಿ ನಾವು ಏನು ಹೇಳ್ಬೋದು, ನಾವು ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಎ ಪಾಲಿನಾಮಿಯಲ್ ಫಂಕ್ಷನ್, ದೇರ್ ಫಾರ್ ವಿ ನೋ ದ್ಯಾಟ್ ದ ಫಂಕ್ಷನ್ ಈಸ್ ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್, ದೇರ್ ಫಾರ್ ಹಾಗಾದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಫ್ ಆಫ್ ಎಕ್ಸ್ ಈಸ್ ಆಲ್ಸೋ ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 1, ಎಕ್ಸ್ ಈಕ್ವಲ್ ಟು 0, ಕರೆಕ್ಟಾ? ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಎರಡು ಮೂರು ಪ್ರಾಬ್ಲಮ್ ನೋಡೋಣ. ಅದೇ ರೀತಿ ಈಗ ಎಕ್ಸ್ ಮೈನಸ್ 5 ತೋರೋಣ. ಎಕ್ಸ್ ಮೈನಸ್ 5, ಇದಕ್ಕೆ ಕಂಡೀಷನ್ ಬೇಡ, ಫಾರ್ ಆಲ್ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ತಗೋಬೋಣ. ಎಕ್ಸಿಗೆ ಯಾವ ವ್ಯಾಲ್ಯೂ ಸರ ಕೊಡ್ತಾ ಹೋಗಿ, 1 ಕೊಡಿ ಮೈನಸ್ 4 ಬರುತ್ತೆ, 2 ಕೊಡಿ ಮೈನಸ್ 3 ಬರುತ್ತೆ, 3 ಕೊಡಿ ಮೈನಸ್ 2 ಬರುತ್ತೆ, ಅಥವಾ ಪಾಸಿಟಿವ್ ನಂಬರ್ ನಾವು ಗ್ರೇಟರ್ ದ್ಯಾನ್ ಈಗ 5 ಕೊಟ್ಟರೆ 6 ಕೊಟ್ಟರೆ 1 ಬರುತ್ತೆ, ಸಿಮಿಲರ್ಲಿ 7 ಕೊಟ್ಟರೆ 2 ಬರುತ್ತೆ, ರೈಟ್? ಈಗ ಕ್ಲಿಯರ್ಲಿ ಹಾಗಾದರೆ ಏನಾಗಿದೆ, ದಿಸ್ ಆಲ್ಸೋ ಎ ಪಾಲಿನಾಮಿಯಲ್ ಫಂಕ್ಷನ್. ಹಾಗಾದರೆ ಕ್ಲಿಯರ್ಲಿ ಏನು ಹೇಳ್ಬೋದು ನಾವು, ಹಾಗಾದರೆ ಕ್ಲಿಯರ್ಲಿ ಎಫ್ ಆಫ್ ಎಕ್ಸ್ ಈಸ್ ಎ ಪಾಲಿನಾಮಿಯಲ್, ಹಾಗಾದರೆ ದೇರ್ ಫಾರ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್. ಪಾಯಿಂಟ್ ಕೊಟ್ಟಿಲ್ಲ ನಮಗೆ, ಹಾಗಾದರೆ ಏನು ಹೇಳ್ಬೇಕು ನಾವು, ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಹಾಗಾದರೆ ಏನಾಗುತ್ತೆ ನಮಗಿಲ್ಲಿ, ಎಕ್ಸ್ ನಮಗೆ ಲಿಮಿಟ್ ಆಫ್ ದಿ ಪಾಯಿಂಟ್ ಕೊಟ್ಟಿಲ್ಲ, ದೇರ್ ಫಾರ್ ಹಾಗಾದರೆ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ಲಿ ಎಕ್ಸ್ ಮೈನಸ್ 5 ಇಟ್ ಇಸ್ ಎ ಪಾಲಿನಾಮಿಯಲ್, ದೇರ್ ಫಾರ್ ಹಾಗಾದರೆ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್, ಗೊತ್ತಾಗುತ್ತಲ್ವಾ? ಹಾಗಾದರೆ ಸಿಮಿಲರ್ಲಿ ಅದೇ ರೀತಿ ಇನ್ನೊಂದೆರಡು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಈಗ ಅದೇ ರೀತಿ ಈಗ ಬೇರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಬೇಕಾದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ತೋರೋಣ. ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1, ಇದು ಕೂಡ ಒಂದು ಫಂಕ್ಷನ್. ಕ್ಲಿಯರ್ಲಿ ಇಲ್ಲಿ ಯಾವುದು ನಮಗೆ ಲಿಮಿಟ್ ಆಫ್ ದಿ ಪಾಯಿಂಟ್ ಕೊಟ್ಟಿಲ್ಲ, ಫಾರ್ ಆಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ನ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ಲಿ ಇದು ಏನಾಗಿದೆ ಹಾಗಾದರೆ, ಕ್ಲಿಯರ್ಲಿ ದಿಸ್ ಫಂಕ್ಷನ್ ಈಸ್ ಎ ಪಾಲಿನಾಮಿಯಲ್,
right? Polynomial agirodrinda. Therefore, we know that every polynomial is continuous, and this point, atwa this function, clearly yen helabodu navu agadre, this is a polynomial agirodrinda. Every polynomial function is continuous. Therefore, the given function x cube plus x square minus 1 is continuous for all values of x. Helabodalva? For all values of x anta tagolta hogtevi. Ade riti iga next innondu example nodona iga. F of x that is equal to x square minus 25 divided by x minus 5. Iga idon point ide, idon function kottidare. Iga idu bekar on condition thorana at x equal to 5 anta thobodu. Agar idondu nalakne problem idu right. Agar iga f of x is equal to x square minus 25 divided by x minus 5 at x equal to 5 anta kolta idre yen kelta idare examine the continuity of the function. Function check maadi id continuous agutho agallo anta check maadi. X is 5 kodi 25 minus 25 enaytho 0 divided by 5 minus 5 0. Agar yav form ibaruthe namage iga clearly hagadre now direct age limit anna apply madidre this of the form 0 by 0 form. Hagagi ನಾವು ಇಲ್ಲಿ ಡೈರೆಕ್ಟ್ ಆಗಿ ಹೇಳೋ ಹಾಗಿಲ್ಲ ಹಾಗಾದ್ರೆ ಕ್ಲಿಯರ್ಲಿ ಏನು ಮಾಡೋಣ ಒಂಚೂರು ಸಿಂಪ್ಲಿಫೈ ಮಾಡ್ಕೋಣ. ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 25 ಇದೆ. ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎಕ್ಸ್ ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ 5 ರೈಟ್. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಇದೆ. ಹಾಗಾದರೆ ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಮೈನಸ್ 5 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 5 ಬರ್ಕೊಳ್ಬೋದಲ್ವಾ. ಯಾವ ಫಾರ್ಮುಲ್ ಇದೆ ನ್ಯೂಮರೇಟರ್ ಹಾಗಾದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲ್ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಟ್ ಕ್ಯಾನ್ ಬಿ ರಿಟನ್ ಆಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಹಾಗಾದರೆ ಕ್ಲಿಯರ್ಲಿ ಎಕ್ಸ್ ಮೈನಸ್ 5 ಏನಿದೆ ಇದು ಕ್ಯಾನ್ಸಲ್ ಆಗುತ್ತೆ. ದೇರ್ ಫೋರ್ ದ ರಿಮೈನಿಂಗ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ರೈಟ್. ಹಾಗಾದರೆ ಏನು ಉಳ್ಕೊಂಡಿದೆ ಈಗ ಎಕ್ಸ್ ಪ್ಲಸ್ 5 ಮಾತ್ರ ಉಳ್ಕೊಂಡಿದೆ. ಕ್ಲಿಯರ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಎಕ್ಸ್ ಪ್ಲಸ್ 5 ಇಟ್ ಇಸ್ ಆಲ್ಸೋ ಎ ಪಾಲಿನಾಮಿಯಲ್ ಫಂಕ್ಷನ್ ರೈಟ್. ಹಾಗಾದರೆ ಇದು ಕೂಡ ಪಾಲಿನಾಮಿಯಲ್ ಆಗಿರೋದ್ರಿಂದ ಕ್ಲಿಯರ್ಲಿ ಏನು ಹೇಳ್ಬೋದು ನಾವು ಹಾಗಾದರೆ ಕ್ಲಿಯರ್ಲಿ ಎಫ್ ಆಫ್ ಎಕ್ಸ್ ಈಸ್ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ ಈಸ್ ಪಾಲಿನಾಮಿಯಲ್ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು 5. ಯಾವ ಬೇಸ್ ಮೇಲೆ ಹೇಳ್ತಾ ಇದೀವಿ ನಾವು ವಿ ನೋ ದ್ಯಾಟ್ ದ ಕಂಡೀಷನ್ ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಅದ್ರ ಬೇಸ್ ಮೇಲೆ ನಾವೇನು ಹೇಳ್ಬೋದಾಗಾದ್ರೆ ದ ಗಿವನ್ ಫಂಕ್ಷನ್ ಈಸ್ ಪಾಲಿನಾಮಿಯಲ್ ಆಗಿರೋದ್ರಿಂದ ದಿಸ್ ಫಂಕ್ಷನ್ ಈಸ್ ಕ್ಲಿಯರ್ಲಿ ಇಟ್ ಈಸ್ ಎ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು 5 ಅಂತ ಕೇಳ್ತಾ ಇದ್ದೀವಿ. ಹಾಗಾದರೆ ಅದೇ ರೀತಿ ಈಗ ಇನ್ನೊಂದು ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಫಿಫ್ತ್ ಪ್ರಾಬ್ಲಮ್ ತೊಗೊಳ್ಳೋಣ. ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 5. ಈಗ ಈ ಪ್ರಾಬ್ಲಮ್ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಕ್ಲಿಯರ್ಲಿ ದಿಸ್ ಆಲ್ಸೋ ಎ ಪಾಲಿನಾಮಿಯಲ್ ಫಂಕ್ಷನ್. ಹಾಗಾದರೆ ಇದು ಕೂಡ ನಮಗೆ ಕಂಟಿನ್ಯೂಸ್ ಆಗತ್ತೆ. ಬಟ್ ಚೆಕ್ ಮಾಡ್ತಾ ಹೋಗಿ ಎಕ್ಸ್ಗೆ ಏನಾದ್ರು 5 ಕೊಟ್ಟರೆ ಏನಾಗುತ್ತೆ ನಮ್ಗೆ 1 ಡಿವೈಡೆಡ್ ಬೈ 5 ಮೈನಸ್ 5. 5 ಮೈನಸ್ 5 ಅಂದರೆ 0. 1 by 0 is infinity, right? It is an undefined function. ಹಾಗಾಗಿ ಇಲ್ಲೇನು ಹೇಳ್ಬೋದು ನಾವು ಇಟ್ ಈಸ್ ಆಲ್ಸೋ ಎ ಕ್ಲಿಯರ್ಲಿ ಇಟ್ ಈಸ್ ಎ ಪಾಲಿನಾಮಿಯಲ್. ಕ್ಲಿಯರ್ಲಿ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಎಕ್ಸೆಪ್ಟ್ ಯಾವ ಪಾಯಿಂಟ್ ತಗೊಳ್ತೀರಾ ಹಾಗಾದ್ರೆ ಇಲ್ಲಿ ಎಕ್ಸೆಪ್ಟ್ ಎಟ್ ಎಕ್ಸ್ ಈಕ್ವಲ್ ಟು 5. ಯಾಕೆ ಇದನ್ನು ಈ ಪಾಯಿಂಟನ್ನು ನಾವು ಎಕ್ಸೆಪ್ಟ್ ಅಂತ ತಗೊಳ್ತಾ ಇದೀವಿ ಹಾಗಾದರೆ ಎಕ್ಸ್ಗೆ 5 ಕೊಟ್ಟರೆ 5 ಮೈನಸ್ 5 ಏನಾಗುತ್ತೆ 0. 1 by 0 is ಇನ್ಫಿನಿಟಿ. ಹಾಗಾಗಿ ಕ್ಲಿಯರ್ಲಿ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಬಟ್ ಎಕ್ಸೆಪ್ಟ್ ದ ಪಾಯಿಂಟ್ ಎಕ್ಸ್ ಈಕ್ವಲ್ ಟು 5. ಎಕ್ಸ್ ಈಕ್ವಲ್ ಟು 5 ಕೊಟ್ಟರೆ ಏನಾಗುತ್ತೆ ನಮಗೆ
ಇಟ್ ಇಸ್ ಎ ಡಿಸ್ಕಂಟಿನ್ಯೂಟಿ ರೈಟ್ ಹಾಗಾದರೆ ನಾವು ಫಂಕ್ಷನ್ ಈಸ್ ಕಂಟಿನ್ಯೂಸ್ ಎಕ್ಸೆಪ್ಟ್ ದ ಪಾಯಿಂಟ್ ಎಕ್ಸ್ ಈಕ್ವಲ್ ಟು ಫೈವ್ ತಗೋಣ ಆಯ್ತಾ ಹಾಗಾದ್ರೆ ಒಂದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಈಗ ಒಂದು ಐದರಿಂದ ನಾಲ್ಕರಿಂದ ಐದು ಪ್ರಾಬ್ಲಮನ್ನು ನೋಡಿದ್ವಿ ಈ ಐದು ಪ್ರಾಬ್ಲಮಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ನಮಗೆ ಪಾಲಿನಾಮಿಯಲ್ ಫಂಕ್ಷನ್ ಕೊಟ್ಟರೆ ಆ ಪಾಲಿನಾಮಿಯಲ್ ಫಂಕ್ಷನನ್ನು ನಾವೇನು ಹೇಳ್ತೇವೆ ಎವ್ರಿ ಪಾಲಿನಾಮಿಯಲ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆಗಿರೋದ್ರಿಂದ ನೀವು ಯಾವುದೇ ಪಾಲಿನಾಮಿಯಲ್ ಫಂಕ್ಷನ್ ಕೊಡಲಿ ನೀವೇನು ಮಾಡಿ ಡೈರೆಕ್ಟಾಗಿ ಇಟ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಅಂತ ಡೈರೆಕ್ಟಾಗಿ ಹೇಳ್ಬಿಡ್ಬೋದು ಆಯಿತಾ ಈಗ ಅದೇ ರೀತಿ ಈಗ ಬೇರೆ ಪ್ರಾಬ್ಲಮ್ಗಳನ್ನು ನಾವು ಚೆಕ್ ಮಾಡ್ತಾ ಹೋಗಬೇಕು ಈಗ ನೆಕ್ಸ್ಟು ಸೆಕೆಂಡ್ ಪಾರ್ಟ್ ತೋರಣದಲ್ಲಿ ಅದು ಫಸ್ಟ್ ಪಾರ್ಟ್ ನಮಗೇನು ಈಗ ಪಾಲಿನಾಮಿಯಲ್ ಫಂಕ್ಷನನ್ನು ಕಂಟಿನ್ಯೂಸ್ ಅಂತ ಹೇಗೆ ನಾವು ವೆರಿಫೈ ಮಾಡ್ಕೊಂಡಿದ್ದೀವಿ ಅದು ನಮಗೆ ಫಸ್ಟ್ ಪಾರ್ಟ್ ಈಗ ಸೆಕೆಂಡ್ ಪಾರ್ಟಿಗೆ ಬರೋಣ ಚೆಕ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಅದರಲ್ಲಿ ಫಸ್ಟ್ ಒನ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಎಟ್ ಎಕ್ಸ್ ಈಕ್ವಲ್ ಟು ಝೀರೋ ಏನು ಮಾಡೋಣ ಈಗ ಫಂಕ್ಷನ್ ತೊಗೊಳ್ತಾ ಇದ್ದೀವಿ ಒಂದು ಪ್ರಾಬ್ಲಮ್ ತೊಗೊಳ್ಳೋಣ ಪ್ರಾಬ್ಲಮ್ ಏನು ನಮಗೆ ಫಂಕ್ಷನ್ ಈಸ್ ಮಾಡ್ ಎಕ್ಸ್ ಎಟ್ ಎಕ್ಸ್ ಈಕ್ವಲ್ ಟು ಝೀರೋ ಈಗ ಮಾಡ್ ಎಕ್ಸ್ ಇರೋದ್ರಿಂದ ನಾವು ಇದನ್ನು ಡೈರೆಕ್ಟಾಗಿ ಪಾಲಿನಾಮಿಯಲ್ ಫಂಕ್ಷನ್ ಅಂತ ಕರೆಯೋ ಹಾಗಿಲ್ಲ ಹಾಗಾಗಿ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಮಗೆ ಮಾಡ್ ಎಕ್ಸ್ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಹಾಗಾದ್ರೆ ಮಾಡ್ ಎಕ್ಸ್ ಅಂದರೆ ಏನಾಗಬೇಕು ದೇರ್ ಎಕ್ಸಿಸ್ಟ್ ಟೂ ವ್ಯಾಲ್ಯೂಸ್ ಒಂದು ಪ್ಲಸ್ ಎಕ್ಸ್ ಆ್ಯಂಡ್ ಅನದರ್ ಒನ್ ಈಸ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ನಮಗೆ ವೆನ್ ಎಕ್ಸ್ ಈಸ್ ಪಾಸಿಟಿವ್ ಎಕ್ಸ್ ಏನಾಗಿರಬೇಕು ನಮಗೆ ಗ್ರೇಟರ್ ದ್ಯಾನ್ ಝೀರೋ ಆದರೆ ವಿ ಕ್ಯಾನ್ ಟೇಕ್ ಎಕ್ಸ್ ರೈಟ್ ಅದೇ ರೀತಿ ನೆಕ್ಸ್ಟ್ ಮೈನಸ್ ಎಕ್ಸ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ನಮಗೆ ವೆನ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಝೀರೋ ರೈಟ್ ಹಾಗಾದರೆ ಫಂಕ್ಷನ್ ಮಾಡ್ ಎಕ್ಸ್ ಕೊಟ್ಟಿರೋದ್ರಿಂದ ದೇರ್ ಎಕ್ಸಿಸ್ಟ್ ಟೂ ವ್ಯಾಲ್ಯೂಸ್ ಪ್ಲಸ್ ಎಕ್ಸ್ ಆ್ಯಂಡ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಯಾವಾಗ ತೊಗೊಳ್ಬೇಕು ನಾವು ವೆನ್ ಎಕ್ಸ್ ಈಸ್ ಪಾಸಿಟಿವ್ ಮೈನಸ್ ಎಕ್ಸ್ ಯಾವಾಗ ತೊಗೊಳ್ಬೇಕು ವೆನ್ ಎಕ್ಸ್ ಈಸ್ ನೆಗೆಟಿವ್ ಮೀನ್ಸ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಝೀರೋ ಹಾಗಾದರೆ ಇದನ್ನು ವೆರಿಫೈ ಮಾಡೋಣ ಈಗ ಹಾಗಾದರೆ ಇಲ್ಲಿ ಫಸ್ಟಿಗೆ ರೈಟ್ ಹ್ಯಾಂಡ್ ಲಿಮಿಟನ್ನು ವೆರಿಫೈ ಮಾಡ್ಕೊಳ್ಳೋಣ ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು ತೊಗೊಳ್ತಾ ಇದ್ದೀವಿ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ರೈಟ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ತೊಗೊಳ್ತಾ ಇದ್ದೀವಿ ಎಕ್ಸ್ ಈಕ್ವಲ್ ಟು ಎ ಅಂತ ತೊಗೊಂಡಿದ್ವಿ ಡೆಫಿನೇಷನಲ್ಲಿ ಹಾಗಾದರೆ ಇನ್ ದ ಪ್ಲೇಸ್ ಆಫ್ ಎನಲ್ಲಿ ಏನಿದೆ ಹಾಗಾದರೆ ಝೀರೋ ಇದೆ ದೇರ್ಫೋರ್ ಹಾಗಾದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ ಪ್ಲಸ್ ಎಫ್ ಆಫ್ ಎಕ್ಸ್ ರೈಟ್ ಕರೆಕ್ಟ್ ಅಲ್ವಾ ನೋಡಿ ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಳ್ತಾ ಇದ್ದೀವಿ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಅಕಾರ್ಡಿಂಗ್ ಟು ಅವರ್ ಡೆಫಿನೇಷನ್ ಹಾಗಾದರೆ ಅಲ್ಲಿ ಏನು ತೊಗೊಂಡಿದ್ವಿ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಅಟ್ ಎಕ್ಸ್ ಈಕ್ವಲ್ ಟು ಎ ಅಂತ ತೊಗೊಂಡಿದ್ವಿ ಹಾಗಾದರೆ ಲಿಮಿಟ್ ಪಾಯಿಂಟ್ ಏನಾಗಿರ್ಬೇಕು ನಮಗಿಲ್ಲಿ ಎ ಇನ್ ದ ಪ್ಲೇಸ್ ಆಫ್ ಎನಲ್ಲಿ ಏನಿದೆ ಝೀರೋ ತೊಗೊಳ್ತಾ ಇದ್ದೀವಿ ಈಗ ಅಬ್ಸರ್ವ್ ಮಾಡಿ ಈಗ ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ ಪ್ಲಸ್ ಎಫ್ ಆಫ್ ಎಕ್ಸ್ ಅಂದರೆ ನಾವು ಇಂಕ್ರಿಮೆಂಟ್ ಅಥವಾ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ತೊಗೊಳ್ತಾ ಇರೋದಕ್ಕೆ ಒಂದು ಡಿನೋಟ್ ಮಾಡ್ಕೊಳ್ತೀವಿ ಇಟ್ ಈಸ್ ಅನ್ ಪಾಸಿಟಿವ್ ಅಂತ ಈಗ ಚೆಕ್ ಮಾಡಿ ಅಗರ್ ರೈಟ್ ಹ್ಯಾಂಡ್ ಲಿಮಿಟ್ಗೆ ಅಗೇನ್ ಈಗ ಲಿಮಿಟ್ ಪಾಯಿಂಟ್ ನಮ್ಗೆ ಝೀರೋ ಇದೆ ಒನ್ ಟೂ ಆ್ಯಂಡ್ ಹಿಯರ್ ಮೈನಸ್ ಒನ್ ಮೈನಸ್ ಟೂ ಈ ರೀತಿ ಬರ್ತಾ ಹೋಗುತ್ತೆ ಹಾಗಾದರೆ ಎಕ್ಸ್ ಈಕ್ವಲ್ ಟು ಝೀರೋ ಕೊಟ್ಟಿದ್ದಾರೆ ಎಕ್ಸ್ಗೆ ಒನ್ ಕೋಣ ಕ್ಲಿಯರ್ಲಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಝೀರೋ ಹಿಯರ್ ಆ್ಯಂಡ್ ದಿಸ್ ಸೈಡ್ ಈಸ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಝೀರೋ ಕರೆಕ್ಟಾ ಹಾಗಾದರೆ ದಿಸ್ ಸೈಡ್ ತೊಗೊಳ್ಬೇಕಾದ್ರೆ ದಿಸ್ ಇಸ್ ಅನ್ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ವಿಚ್ ಈಸ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಝೀರೋ ಆ್ಯಂಡ್ ಹಿಯರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ತೊಗೊಳ್ಬೇಕಾದ್ರೆ ದ ಕಂಡೀಷನ್ ಈಸ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಝೀರೋ ಹಾಗಾದರೆ ಇಲ್ಲಿ ತೊಗೊಳ್ತಾ ಇರೋದು ನಾವು ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ದೇರ್ ಫಾರ್ ಆಗರೆ ಯಾವುದು ಕಂಡೀಷನ್ ತೊಗೋಬೇಕೀಗ ಎಕ್ಸ್ ಗ್ರೇಟರ್ ದ್ಯಾನ್ ಝೀರೋ ಇರೋ ಅಂಥ ಕಂಡೀಷನನ್ನು ತೊಗೋಬೇಕು ಹಾಗಾದರೆ ಎಕ್ಸ್ ಗ್ರೇಟರ್ ದ್ಯಾನ್ ಇರೋ ಅಂಥ ಕಂಡೀಷನ್ ಅದಕ್ಕೆ ರಿಲೇಟೆಡ್ ಆಗಿರೋ ಫಂಕ್ಷನ್ ಯಾವುದು ಹಾಗಾದರೆ ಎಕ್ಸ್ ಇದೆ ಹಾಗಾದರೆ ಎಕ್ಸನ್ನು ತೊಗೋಣ ಹಾಗಾದ್ರೆ ಬ್ರಾಕೆಟಲ್ಲಿ ಬೇಕಾದ್ರೆ ಬರ್ಕೋಣ ವೆನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಝೀರೋ ಆಯಿತಾ ಹಾಗಾದರೆ ಎಕ್ಸ್ ಗ್ರೇಟರ್ ದ್ಯಾನ್ ಝೀರೋ ಇರೋ ಪ್ಲೇಸ್ನಲ್ಲಿ ಫಂಕ್ಷನ್ ಯಾವ್ದು ತೊಗೊಳ್ತೀರ ಹಾಗಾದರೆ ಎಕ್ಸ್ ಅಂತ ತೊಗೋಣ
अगर therefore the right hand limit अगर right hand limit apply माड़ना x के 0 कोट्रे therefore the right hand limit of the function is 0 अगर right hand lane बरता है नमग right hand limit नमगे 0 बरता है अदे रिती अदे रिती का left hand limit of the function तोड़ना LHL is equal to what is the condition hagadre x tends to a minus f of x sari idya x tends to a minus f of x agar which is equal to a means it is a 0 0 minus f of x agar therefore left hand limit which is equal to limit x tends to 0 hagare illi yav tagondidvi navu ಯಾವ ತಗೊಂಡಿದ್ವಿ ಹಾಗಾದ್ರೆ ಪ್ಲಸ್ ಎಕ್ಸ್ ಮತ್ತೆ ಮೈನಸ್ ಎಕ್ಸ್ ತಗೊಂಡಿದ್ವಿ ಅಂಡ್ ಇಯರ್ ಎಕ್ಸ್ ಈಸ್ ಪಾಸಿಟಿವ್ ಅಂಡ್ ಎಕ್ಸ್ ಈಸ್ ಲೆಸ್ ದನ್ ಝೀರೋ ದೇರ್ ಫೋರ್ ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟಿಗೆ ತಗೊಳ್ಬೇಕ್ರೆ ಯಾವ ಫಂಕ್ಷನ್ ತಗೊಳ್ತೀರ ಹಾಗಾದ್ರೆ ಇಲ್ಲಿ ಮೈನಸ್ ಎಕ್ಸ್ ಅನ್ನು ತಗೊಳ್ಳೋಣ ನೋಡಿ ಅಲ್ಲಿ ಯಾವಾಗ ಬೇಕಾದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳೋಣ ವೆನ್ ಎಕ್ಸ್ ಈಸ್ ಲೆಸ್ ದನ್ ಝೀರೋ ಮೀನ್ಸ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ಹಾಗಾದ್ರೆ ಇಲ್ಲಿ ತಗೊಳ್ಬೇಕಾದ್ರೆ ಮೈನಸ್ ಎಕ್ಸ್ ತಗೊಳ್ಬೇಕು ಈಗ ಎಕ್ಸ್ ಗೆ ಝೀರೋ ಕೊಡೋಣ therefore the left hand limit which is equal to 0 hagadre left hand limit en bartha ide hagadre 0 bartha ide agare correct ag observe martta hogi right hand limit which is 0 bartha ide the left hand limit is also 0 therefore agadre right hand limit which is equal to left hand limit adre therefore right hand limit which is equal to left hand limit adre clearly now we can say the function f of x that is mod x is continuous at x equal to 0 agar en helbodu now right hand limit 0 bartha ide left hand limit 0 bartha ide agar clearly now en helbodu agadre the right hand limit and the left hand limit of the function the right which are equal therefore we can say that the function the given function mod x is also continuous at x equal to 0 correct aga artha maadkoli agar mod x ant heladre eradu function exist agutte ond plus x matte minus x plus x yava tagoltivi navu right hand limit of the function anna verify maadbekare plus x anna tagoltivi minus x anna yavaga tagoltivi navu the left hand limit of the function anna verify maadbekare minus x anta tagoltivi aita ನೆಕ್ಸ್ಟ್ ಈಗ ಸೆಕೆಂಡ್ ಇನ್ನೊಂದು ಪ್ರಾಬ್ಲಮ್ ತೋರ್ಣ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಮೈನಸ್ ಫೈವ್ ಮಾಡ್ ಎಕ್ಸ್ ಮೈನಸ್ ಫೈವ್ ಅಟ್ ಎಕ್ಸ್ ಈಕ್ವಲ್ ಟು ಫೈವ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮಾಡ್ ಎಕ್ಸ್ ಮೈನಸ್ ಫೈವ್ ಅಟ್ ಎಕ್ಸ್ ಈಕ್ವಲ್ ಟು ಫೈವ್ ತಗೊಳ್ಳೋಣ ಆಯ್ತಾ ಹಾಗಾದ್ರೆ ಇಲ್ಲಿ ನಮಗೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನಾಗ್ತಿ ಈಗ ಮಾಡ್ ಎಕ್ಸ್ ಮಾತ್ರ ಕೊಟ್ಟಿದ್ರು ಇಲ್ಲಿ ಮಾಡ್ ಎಕ್ಸ್ ಮೈನಸ್ ಫೈವ್ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ದೇರ್ ಎಕ್ಸಿಸ್ಟ್ ಟೂ ಫಂಕ್ಷನ್ಸ್ ಒಂದು ಪ್ಲಸ್ ಮಾಡ್ ಪ್ಲಸ್ ಎಕ್ಸ್ ಮೈನಸ್ ಫೈವ್ ಒಂದು ಇನ್ನೊಂದು ಮೈನಸ್ ಎಕ್ಸ್ ಮೈನಸ್ ಫೈವ್ ಮಾಡ್ ಎಕ್ಸ್ ಕೊಟ್ಟಾಗ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ತಗೊಳ್ತಿದ್ವಿ ಇನ್ನ ಪ್ಲೇಸ್ ಆಫ್ ಎಕ್ಸ್ ಅಲ್ಲಿ ಏನಿದೆ ಈಗ ಎಕ್ಸ್ ಮೈನಸ್ ಫೈವ್ ಇರೋದ್ರಿಂದ ಇದನ್ನು ಪ್ಲಸ್ ಎಕ್ಸ್ ಫಾರ್ಮಲ್ ತೊಗೊಂಡಿದ್ವಿ ಇದನ್ನು ಮೈನಸ್ ಎಕ್ಸ್ ಫಾರ್ಮಲ್ಲಿ ತೊಗೊಳ್ತಾ ಇದ್ದೇವೆ ವೆನ್ ಹಾಗಾದರೆ ಇಲ್ಲೇನು ತೊಗೊಳ್ಬೇಕು ಕಂಡೀಷನ್ ನಾವು ಎಕ್ಸ್ ಮೈನಸ್ ಫೈವ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ಝೀರೋ ಪ್ಲಸ್ ಎಕ್ಸ್ ತೊಗೊಂಡಾಗ ವೆನ್ ಎಕ್ಸ್ ಈಸ್ ಪಾಸಿಟಿವ್ ಅಂತ ತೊಗೊಂಡಿದ್ವಿ ಅದೇ ರೀತಿ ಇಲ್ಲಿ ವೆನ್ ಎಕ್ಸ್ ಮೈನಸ್ ಫೈವ್ ವಿಚ್ ಈಸ್ ಲೆಸ್ ದ್ಯಾನ್ ಝೀರೋ ಈಗ ಇದನ್ನು ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಬೋದು ಈಗ ದೇರ್ ಫಾರ್ ಹಾಗಾದರೆ ಮಾಡ್ ಎಕ್ಸ್ ಮೈನಸ್ ಫೈವ್ mod x minus 5 is equal to ಒಂದು plus x minus 5 ತಗೊಳ್ತೀವಿ when x minus 5 ಇದೆ ಟ್ರಾನ್ಸ್ಫರ್ ಮಾಡಿ ಅದನ್ನ x is greater than 5 ಕರೆಕ್ಟ್ ನೆಕ್ಸ್ಟ್ mod x minus 5 which is minus x minus 5 minus ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ 5 minus x ಆಯ್ತು when x is x minus 5 less than 0 transfer madi therefore x is less than 5 correct ah hagadre x minus 5 yavaga tagolbeku navu when x is greater than 5
ಅದೇ ರೀತಿ 5 ಮೈನಸ್ ಎಕ್ಸ್ ಯಾವಾಗ ತಗೊಳ್ಬೇಕು ನಾವು ವೆನ್ ಎಕ್ಸ್ ಈಸ್ ಲೆಸ್ ದೆನ್ 5. ಈಗ ಈ ಬೇಸಿಸ್ ಮೇಲೆ ನಾವೇನು ಮಾಡಬೇಕಾಗಾದ್ರೆ ಈಗ ಇದು ಕಂಟಿನ್ಯೂಟಿ ಆಗತ್ತೋ ಇಲ್ಲೋ ಅಂತೇಳಿ ವೆರಿಫೈ ಮಾಡ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಅದರಲ್ಲಿ ಈಗ ರೈಟ್ ಹ್ಯಾಂಡ್ ಲಿಮಿಟನ್ನು ವೆರಿಫೈ ಮಾಡ್ಕೊಳ್ಳೋಣ. ರೈಟ್ ಹ್ಯಾಂಡ್ ಲಿಮಿಟ್ ಏನಿದೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್, ರೈಟ್. ಹಾಗಾದ್ರೆ ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು, ವಾಟ್ ಈಸ್ ಎ ಹಿಯರ್, ಎ ಏನು ಕೊಟ್ಟಿದ್ದಾರೆ ಈಗ, ಫೈವ್ ಪ್ಲಸ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು, ಹಾಗಾದ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಫೈವ್. ಹಾಗಾದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ಅಂದರೆ ಇಲ್ಲಿ ಪ್ಲಸ್ ತೊಗೊಳ್ತಾ ಇದೀವಿ ನೋಡಿ. ಹಾಗಾದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ತೊಗೊಳ್ಬೇಕಾದ್ರೆ ವೆನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಫೈವ್, ಹಾಗಾದ್ರೆ ಇಲ್ಲಿ ಯಾವ್ದು ತೊಗೊಳ್ತೀರ ನಾವು, ಯು ಕ್ಯಾನ್ ರೈಟ್ ಇಟ್ ಆಸ್ ದ ಫಂಕ್ಷನ್ ಈಸ್ ಎಕ್ಸ್ ಮೈನಸ್ ಫೈವ್, ರೈಟ್. ಈಗ ಎಕ್ಸ್ಗೆ ಫೈವ್ ಕೊಡೋಣ, ದೇರ್ ಫೋರ್ ಹಾಗಾದ್ರೆ ಆರ್ ಎಚ್ ಎಲ್ ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ಗೆ ಫೈವ್ ಕೊಟ್ಟರೆ ಫೈವ್ ಮೈನಸ್ ಫೈವ್ ದಟ್ ಈಸ್ ಈಕ್ವಲ್ ಟು ಝೀರೋ, ದೇರ್ ಫೋರ್ ಆರ್ ಎಚ್ ಎಲ್ ದಟ್ ಈಸ್ ಈಕ್ವಲ್ ಟು ಝೀರೋ. ಹಾಗಾದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಏನಾಗ್ತಾ ಇದೆ ನಮಗೆ, ಝೀರೋ ಬರ್ತಾ ಇದೆ, ಕರೆಕ್ಟ್ ಇದೆಯಾ? ಹಾಗಾದ್ರೆ ಆರ್ ಎಚ್ ಎಲ್ ಏನಿದೆ ನಮಗೆ, ಲಿಮಿಟ್ ಆಫ್ ದಿ ಪಾಯಿಂಟ್ ಫೈವ್ ಇದೆ, ಫೈವ್ನ ಅಪ್ಲೈ ಮಾಡ್ತಾ ಇದ್ದೀವಿ, ಫೈವ್ ಮೈನಸ್ ಫೈವ್ ಏನಾಯಿತು, ಹಾಗಾದರೆ ಝೀರೋ ಬರ್ತಾ ಇದೆ. ದ ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ಝೀರೋ. ನೆಕ್ಸ್ಟ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ತೋಣ, ದ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು, ವಾಟ್ ಈಸ್ ಎ ಹಿಯರ್, ಲಿಮಿಟ್ ಎಕ್ಸ್ ಟೆನ್ಸ್ ಟು ಫೈವ್ ಮೈನಸ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು. ಹಾಗಾದ್ರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ತೊಗೊಳ್ತಾ ಇದ್ದೀವಿ, ಹಾಗಾದ್ರೆ ಈ ಕಂಡೀಷನ್ ಇಲ್ಲಿದೆ, ಹಾಗಾದರೆ ದೇರ್ ಫಾರ್ ದ ಫಂಕ್ಷನ್ ಈಸ್, ವಾಟ್ ಇಸ್ ದ ಫಂಕ್ಷನ್ ಹಿಯರ್, ಲಿಮಿಟ್ ಎಕ್ಸ್ ಟೆನ್ಸ್ ಟು ಫೈವ್, ಫೈವ್ ಮೈನಸ್ ಎಕ್ಸ್ ದಟ್ ಇಸ್ ದಿ ಫಂಕ್ಷನ್. ಎಕ್ಸ್ಗೆ ಏನು ಮಾಡೋಣ ಈಗ, ಲಿಮಿಟ್ ಅಪ್ಲೈ ಮಾಡೋಣ, ದೇರ್ ಫೋರ್ ದ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ಗೆ ಫೈವ್ ಕೊಟ್ಟರೆ ಫೈವ್ ಮೈನಸ್ ಫೈವ್, ದೇರ್ ಫೋರ್ ಹಾಗಾದರೆ ಎಲ್ ಎಚ್ ಎಲ್ ದಟ್ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಫೈವ್ ದಟ್ ಈಸ್ ಈಕ್ವಲ್ ಟು ಝೀರೋ. ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎರಡೂ ಕೂಡ ನಮಗೆ ಈಕ್ವಲ್ ಬರ್ತಾ ಇದೆ, ಮೀನ್ಸ್ ಇದು ಆರ್ ಎಚ್ ಎಲ್ ಕೂಡ ಝೀರೋ ಇದೆ, ಎಲ್ ಎಚ್ ಎಲ್ ಕೂಡ ಝೀರೋ ಇದೆ. ದೇರ್ ಫೋರ್ ಹಾಗಾದ್ರೆ ಕ್ಲಿಯರ್ಲಿ ಏನು ಬರಿಬೋದು ನಾವು, ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಹಾಗಾದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎರಡೂ ಈಕ್ವಲ್ ಆಗ್ತಾ ಇದೆ. ಹಾಗಾದರೆ ಅಕಾರ್ಡಿಂಗ್ ಟು ಅವರ್ ಡೆಫಿನೇಷನ್ ನಾವೇನು ಹೇಳ್ಬೋದು, ಹಾಗಾದರೆ ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್ ಮೈನಸ್ ಫೈವ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು ಫೈವ್ ತಗೋಣ, ಆಯಿತಾ? ಹಾಗಾದರೆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು ಫೈವ್. ಬೇಕಾದ್ರೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಇದೇ ಥರ ಪ್ರಾಬ್ಲಮ್ ನೋಡಿ, ಬೇಕಾದ್ರೆ ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಮಾಡ್ಲೆಸ್ ಆಫ್ ಎಕ್ಸ್ ಮೈನಸ್ ಒನ್ ಎಟ್ ಎಕ್ಸ್ ಈಕ್ವಲ್ ಟು ಒನ್. ಹಾಗಾದ್ರೆ ಏನು ಪ್ರಾಬ್ಲಮ್ ನಮಗೆ, ಚೆಕ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಮಾಡ್ ಎಕ್ಸ್ ಮೈನಸ್ ಒನ್ ಎಟ್ ಎಕ್ಸ್ ಈಕ್ವಲ್ ಟು ಒನ್. ಹಾಗಾದ್ರೆ ಈಗ ಫಂಕ್ಷನ್ ತೋರೋಣ, ಈಗ ಮಾಡ್ ಎಕ್ಸ್ ಮೈನಸ್ ಒನ್ ಅಂದರೆ ದೇರ್ ಎಕ್ಸಿಸ್ಟ್ ಟೂ ಫಂಕ್ಷನ್ಸ್, ಒಂದು ಪ್ಲಸ್ ಎಕ್ಸ್ ಮೈನಸ್ ಒನ್ ಆ್ಯಂಡ್ ಅನದರ್ ಒನ್ ಈಸ್ ಮೈನಸ್ ಎಕ್ಸ್ ಮೈನಸ್ ಒನ್. ಪ್ಲಸ್ ಎಕ್ಸ್ ಮೈನಸ್ ಒನ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ ನಮಗೆ, ವೆನ್ ಎಕ್ಸ್ ಮೈನಸ್ ಒನ್ ಗ್ರೇಟರ್ ದ್ಯಾನ್ ಝೀರೋ. ನೆಕ್ಸ್ಟ್ ಮೈನಸ್ ಎಕ್ಸ್ ಮೈನಸ್ ಒನ್ ಯಾವಾಗ ಎಕ್ಸಿಸ್ಟ್ ಆಗುತ್ತೆ, ವೆನ್ ಎಕ್ಸ್ ಈಸ್ ಎಕ್ಸ್ ಮೈನಸ್ ಒನ್ ಲೆಸ್ ದ್ಯಾನ್ ಝೀರೋ. ಹಾಗಾದರೆ ಮೋಡ್ ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ವೆನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಒನ್. ಮೈನಸ್ ಒನ್ ಇದೆ, ಅದನ್ನು ಟ್ರಾನ್ಸ್ಫರ್ ಮಾಡಿ ದಟ್ ಬಿಕಮ್ಸ್ ಪ್ಲಸ್ ಒನ್, ಹಾಗಾದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಒನ್. ಅದೇ ರೀತಿ ಇಲ್ಲಿ ಮೈನಸ್ ಒನ್ ಮೈನಸ್ ಎಕ್ಸ್, ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಮೈನಸ್ ಎಕ್ಸ್ ವೆನ್ ವೆನ್ ಎಕ್ಸ್ ಲೆಸ್ ದೆನ್ ಒನ್ ಆಯಿತು. ಇಲ್ಲಿ ಮೈನಸ್ ಒನ್ ಇದೆ, ಟ್ರಾನ್ಸ್ಫರ್ ಮಾಡಿ ದಟ್ ಬಿಕಮ್ಸ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಒನ್, ರೈಟ್. ಹಾಗಾದರೆ ಈಗ ಅದೇ ರೀತಿ ತೋರೋಣ, ಈಗ ದ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಅಕಾರ್ಡಿಂಗ್ ಟು ಅವರ್ ಡೆಫಿನೇಷನ್, ರೈಟ್. ಹಾಗಾದ್ರೆ ಈಗ ಅದೇ ಡೆಫಿನೇಷನನ್ನು ಅಪ್ಲೈ ಮಾಡಿದ್ರೆ ಎ ಪ್ಲಸ್ ಎಫ್ ಆಫ್ ಎಕ್ಸ್ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಒನ್ ಪ್ಲಸ್ ಎಫ್ ಆಫ್ ಎಕ್ಸ್, ಹಾಗಾದ್ರೆ ವಿಚ್ ಇಸ್ ಈಕ್ವಲ್ ಟು ಲಿಮಿಟ್
1 plus x tends to 1. What is the function here? Agadre x minus 1 is the function. Agare RHL, therefore RHL which is equal to x ge 1 kodi, that becomes 1 minus 1. Therefore RHL is 1 minus 1 is 0. Therefore agare right hand limit of the function en bartha ide namage 0 aagta ide. Next left hand limit of the function anna check maadana. Limit x tends to a minus f of x which is equal to, what is a minus agare illi, what is a here, x tends to 1 minus f of x. Adi ade procedure agare limit x tends to 1, left hand limit of the function apply maadbeku. Left hand limit ig yavudagutte agare iga 1 minus x barutte, therefore x ge 1 kodi agare 1 minus 1 agutte. Therefore the left hand limit of the function which is equal to 0. Agadre right hand limit namage 0 bartha ide, left hand limit kuda 0 bartha ide. According to our conclusion enagutte namage, RHL that is equal to LHL. Namma problem en tagondidivi agare en prove madidivi navu, the right hand limit and the left hand limit must be equal to 0 ante heli prove maartta idive. Therefore hagadre conclusion en helabodu navu, the given function modulus of x minus 1 is continuous at x equal to 1. Agar ee function en aagta ide namage continuous aagta ide ante heli prove maartta idive. Aita ನೀವು ಬೇಕಾದ್ರೆ ಇದೇ ಥರ ಬೇಕಾದಷ್ಟು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೋದು. ಆಯ್ತಾ, ಇದೇ ರೀತಿ ನೆಕ್ಸ್ಟ್ ಈಗ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಈಗ ಯಾವುದು ಸೆಕೆಂಡ್ ಪಾರ್ಟ್ ಆಯ್ತು, ಈಗ ಥರ್ಡ್ ಪಾರ್ಟಿಗೆ ಬರೋಣ. ಶೋ ದಟ್ ದ ಫಂಕ್ಷನ್, ಇದರಲ್ಲಿ ಫಸ್ಟ್ ಪ್ರಾಬ್ಲಮ್, ಶೋ ದಟ್ ದ ಫಂಕ್ಷನ್, ಶೋ ದಟ್ ದಿ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಅಂಡ್ 1 ಇಫ್ ಎಕ್ಸ್ ನಾಟ್ ಈಕ್ವಲ್ ಟು 0. If x equal to 0 is, avare kodta idare conclusion namge, is discontinuous, is discontinuous at x equal to 0. Iga avare kodbidare, show that the given function f of x, show that the given function f of x, x square plus 3 and 1, if x is not equal to 0 and if x equal to 0, is discontinuous at x equal to 0 anta kodta idare. Illi correct aga artha maadkoli function nodi, namage function kottidare, yenide function namage akare innond sari barkovana, function that is equal to x square plus 3 if x not equal to 0. Agare x not equal to 0 ant helidre erad condition tagobodu navu. Ondu x is greater than 0 tagobodu, x is less than 0 tagobodu. Correct agi ille artha madkoli, x greater than 0 tagondre that is the right hand limit of the function. Agar right hand limit of the function ge en tagolbeku navu, x square plus 3 anta tagobeku, right. Agare innond condition tagobodu, x is less than 0 tagolbodu. Therefore we can write it as the left hand limit of the function is also x square plus 3. Agare illi navu artha madkobekagirudu, neevu right hand limit igu kuda x square plus 3 ne tagolbeku, left hand limit ig apply madbekare function yavu tagobeku illi x square plus 3 ne tagolbeku. Adhe rithi innond condition kodide, 1 if x equal to 0. Agare avare ondu solution kotbididare, iga avare ondu solution kotidare, yen solution kotidare anta helidre, when x equal to 0 adre namage 1 ಆಗಬೇಕು, 1 ಆಗಿರಬೇಕು ಅಂತ ಕೊಡ್ತಾ ಇದ್ದಾರೆ. x ಗೆ 0 ತಗೋಬಿಟ್ರೆ ಅದು 1 ಬರಬೇಕು ಆನ್ಸರ್ ಅಂತ. ಹಾಗಾದ್ರೆ ನಾವು ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಅಲ್ಲಿ ಡೆಫಿನೇಷನ್ ಬರಬೇಕಾದ್ರೆ ಎರಡು ಪಾರ್ಟ್ ಆಗಿ ತಗೊಂಡಿದ್ದೀವಿ. ಒಂದು, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಸೆಟ್ ಟು ಬಿ ಕಂಟಿನ್ಯೂಯಸ್ ಅಟ್ ಎಕ್ಸ್ ಈಕ್ವಲ್ ಟು ಎ ಇಫ್, ಏನು ತಗೊಂಡ್ವಿ,
f of x exists at x equal to a anta tagondidivi nodi ide concept il bartha ide if x equal to 0 adre 1 tagoli hagadre illi f of x is equal to 1 when yavaga tagoltira hagadre x equal to 0 agare function namage answer 1 barbeku yavaga when x equal to 0 idun bekare first part anta bekare ನಾವು ಇಲ್ಲಿ ಚೂಸ್ ಮಾಡ್ಕೋಬಹುದು ಆದರೆ ಆನ್ಸರ್ ಅವರೇ ಕೊಟ್ಬಿಟ್ಟಿದ್ದಾರೆ ನಮಗೆ ನಾವು ಆನ್ಸರ್ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಆದರೆ ನಾವಿಲ್ಲಿ ಏನು ಚೆಕ್ ಮಾಡಬೇಕು ಆನ್ಸರ್ ಅವ್ರು ಕೊಟ್ಟಿದ್ದಾರೆ ಅದಾದಮೇಲೆ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎರಡೂ ಈಕ್ವಲ್ ಬರ್ತಿದೆಯಾ ಮತ್ತು ಇದೇ ಆನ್ಸರ್ ಬರ್ತಿದೆಯಾ ವೆರಿಫೈ ಮಾಡ್ತಾ ಹೋಗ್ಬೇಕು ಆದರೆ ಅವರೇ ಆನ್ಸರ್ ಕೊಟ್ಟಿರೋದ್ರಿಂದ ಇದನ್ನು ಫಸ್ಟ್ ಪಾರ್ಟಾಗಿ ತೊಗೊಳ್ತಾ ಇದ್ದೀವಿ ಇನ್ನು ಪಾರ್ಟ್ ಬಿ ತೊಗೊಳ್ಳೋಣ ಪಾರ್ಟ್ ಬಿನಲ್ಲಿ ಏನು ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ತೊಗೊಳ್ತಾ ಇದ್ದೀವಿ ಆಗ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ವಾಟ್ ಈಸ್ ದ ಕಂಡೀಷನ್ ಎಕ್ಸ್ ಟೆನ್ಸ್ ಟು a plus f of x which is equal to agadre a means what is a here limit point en kodidare 0 plus f of x agar right hand limit of the function which is equal to 0 plus andre right hand limit of the function tagondidivi nan ille helidini x not equal to 0 andre erad condition exist agutte x greater than 0 athwa x less than 0 ಇಲ್ಲಿ x ಗ್ರೇಟರ್ ದ್ಯಾನ್ 0 ಆಗುತ್ತೆ ಯಾಕೆಂದ್ರೆ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಅಥವಾ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನು ಅಪ್ಲೈ ಮಾಡ್ತಾ ಇದೀವಿ ಅಗರ್ ವಾಟ್ ಇಸ್ ದ ಫಂಕ್ಷನ್ ಹಿಯರ್ ಅಗರ್ ಲಿಮಿಟ್ x ಟೆನ್ಸ್ ಟು 0 ಅಗರ್ x ಸ್ಕ್ವೇರ್ ಪ್ಲಸ್ 3 ಕರೆಕ್ಟ್ ಅದೇ ಫಂಕ್ಷನ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಅಗರ್ ರೈಟ್ ಹ್ಯಾಂಡ್ x ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ 0 ಪ್ಲಸ್ 3 ಅಗರ್ ದೇರ್ ಫೋರ್ ಆರ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು 3 ಆರ್ ಎಚ್ ಎಲ್ ಏನು ಬರ್ತಾ ಇದೆ ನಮಗೆ 3 ಬರ್ತಾ ಇದೆ ಹಾಗಾದ್ರೆ ಇಲ್ಲೇ ನಾವು ಕನ್ಕ್ಲೂಷನ್ ಕೊಟ್ಬಿಡ್ಬೋದು ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟನ್ನ ಫೈಂಡ್ ಔಟ್ ಮಾಡೋ ಅಗತ್ಯ ಇಲ್ಲ ಇಲ್ಲೇ ಕನ್ಕ್ಲೂಷನ್ ಕೊಡ್ಬೋದು ಏನು ಕನ್ಕ್ಲೂಷನ್ ಕೊಡ್ಬೋದು ಅಂತ ಹೇಳಿದ್ರೆ ನಾವು ಡೆಫಿನೇಷನ್ ಬರ್ಕೋಬೇಕಾದ್ರೆ ಬರ್ಕೊಂಡಿದ್ದೀವಿ ಏನು ಬರ್ಕೊಂಡಿದ್ದೀವಿ ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಅಂದರೆ ಎಫ್ ಆಫ್ ಎ ಅಂದರೆ ಏನು ನಮಗಿಲ್ಲಿ ಇಲ್ಲಿದೆ ನೋಡಿ ಎಕ್ಸ್ಗೆ 0 ಕೊಟ್ಟರೆ ಎಫ್ ಆಫ್ 0 ಕೊಟ್ಟರೆ 1 ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಹಾಗಾದ್ರೆ ಈ ಕಂಡೀಷನ್ ಏನಿದೆ ದಿಸ್ ಇಸ್ ಎನ್ ಎಫ್ ಆಫ್ ಎ ಅಗರ್ ಎಫ್ ಆಫ್ ಎ ಏನು ನಮಗೆ ದಟ್ ಈಸ್ 1 ದೇರ್ ಫೋರ್ ಆಗರೆ ಏನು ಹೇಳ್ಬೋದು ನಾವಿಲ್ಲಿ ಅಕಾರ್ಡಿಂಗ್ ಟು ಅವರ್ ಅವರ್ ಪ್ರಾಬ್ಲಮ್ ಏನಾಗುತ್ತೆ ನಮಗಾಗ್ರೆ ಈಗ ಆರ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ 0 ಕರೆಕ್ಟಾ ಆಗರೆ ಆರ್ ಎಚ್ ಎಲ್ ಏನು ಬರ್ತಾ ಇದೆ 3 ಇದೆ ಎಫ್ ಆಫ್ 0 ಏನಿದೆ 1 ಇದೆ ದೇರ್ ಫೋರ್ ಹಾಗಾದರೆ 3 ಈಸ್ ನಾಟ್ ಈಕ್ವಲ್ ಟು 1 ಇಲ್ಲೇ ಕನ್ಕ್ಲೂಷನ್ ಸಿಕ್ಬಿಟ್ಟಿದೆ ನಮಗೆ ಆದರೆ ಕ್ಲಿಯರ್ಲಿ ಆಗರೆ ಈ ಫಂಕ್ಷನ್ ನಮಗೆ ಕಂಟಿನ್ಯೂಸ್ ಆಗ್ತಾ ಇಲ್ಲ ಆದರೆ ಕ್ಲಿಯರ್ಲಿ ಏನು ಹೇಳ್ಬೋದು ನಾವು ದ ಗಿವನ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3 ಈಸ್ ಡಿಸ್ಕಂಟಿನ್ಯೂಯಸ್ ಏನಾಗುತ್ತೆ ನಮಗೆ ದ ಗಿವನ್ ಫಂಕ್ಷನ್ ದೇರ್ಫೋರ್ ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು 0 ನೋಡಿ ಇಲ್ಲೇ ವೆರಿಫೈ ಮಾಡ್ಕೋಬೋದು ನಾವು ಬೇಕಾದ್ರೆ ಇನ್ನೊಂದು ಬೇಕಾದ್ರೆ ಇನ್ನೊಂದು ಸ್ಟೆಪ್ ಎಲ್ ಎಚ್ ಎಲ್ ಬೇಕಾದ್ರೂ ಫೈಂಡ್ ಔಟ್ ಮಾಡಿ ಇದು ಮೂರು ಈಕ್ವಲ್ ಆಗುತ್ತಾ ಚೆಕ್ ಮಾಡ್ಬೋದು ಅಥವಾ ಇಲ್ಲೇ ನೋಡ್ಕೋಬಿಡ್ಬೇಕು ನಾವು ದ ಲಿಮಿಟ್ ಆಫ್ ದಿ ಪಾಯಿಂಟ್ ಅವರೇ ಒಂದು ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ ಈಗ 1 ಅಂತೇಳಿ ಆ 1 ಮತ್ತು ರೈಟ್ ಹ್ಯಾಂಡ್ ಲಿಮಿಟನ್ನು ವೆರಿಫೈ ಮಾಡ್ಕೊಳ್ಳಿ ಅಥವಾ ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ವೆರಿಫೈ ಮಾಡ್ಕೊಳ್ಳಿ ಇದು ನಮಗೆ ಎರಡು ಈಕ್ವಲ್ ಬರ್ತಾ ಇಲ್ಲ ದೇರ್ ಫೋರ್ ಆಗರೆ ಇಲ್ಲೇ ಕನ್ಕ್ಲೂಷನ್ ಹೇಳ್ಬಿಡ್ಬೋದು ನಾವು ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು 0 ಆಯ್ತಾ ನೆಕ್ಸ್ಟ್ ಅಗರ್ ಈಗ ಅದೇ ರೀತಿ ಬೇಕಾದ್ರೆ ಇನ್ನೊಂದು ಎರಡು ಪ್ರಾಬ್ಲಮ್ ನೋಡೋಣ ಈಗ ರೈಟ್ ವೆರಿಫೈ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ವೆರಿಫೈ ದ ಕಂಟಿನ್ಯೂಟಿ ವೆರಿಫೈ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ show that the function f of x which is equal to x sin 1 by x
if x not equal to 0 and 0 if x equal to 0. ನೋಡಿ ಅದೇ ಪ್ರಾಬ್ಲಮ್ ಅದೇ ರೀತಿ ಪ್ರಾಬ್ಲಮ್ ತೊಗೊಂಡಿದ್ದೀನಿ ಬಟ್ ಇಲ್ಲಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಅನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. x sin 1 by x if x is not equal to 0 and 0 if x equal to 0 is continuous at x equal to 0. ಹಾಗಾದ್ರೆ ಏನು ಪ್ರೂವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಶೋ ದಟ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ is equal to x sin 1 by x and also 0 if x is not equal to 0 adre this function and x 0 adre avare ond answer kottidare 0 barbeku is continuous agutte check maadi anta helta idare. Agar iga adhe riti problem thovana iga option a f of x exist at x equal to 0 right x equal to a ide. ಹಾಗಾದರೆ ದೇರ್ ಫೋರ್ ಎಕ್ಸ್ಗೆ ಝೀರೋ ಕೊಟ್ಟರೆ ಅವರೇ ಒಂದು ಆನ್ಸರ್ ಹೇಳ್ತಾ ಇದ್ದಾರೆ ಝೀರೋ ಬರಬೇಕು ವೆನ್ ಎಕ್ಸ್ ಈಕ್ವಲ್ ಟು ಝೀರೋ, ಕರೆಕ್ಟ್ ಅಲ್ವಾ? ಅವರೇ ಒಂದು ಆನ್ಸರ್ ಕೊಟ್ಬಿಟ್ಟಿದ್ದಾರೆ, ಹಾಗಾದರೆ ಝೀರೋ ಬರುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಹಾಗಾದರೆ ನೆಕ್ಸ್ಟ್ ಆಪ್ಷನ್ ಬಿ ತೊಗೋಣ. ಆಪ್ಷನ್ ಬಿನಲ್ಲಿ ರೈಟ್ ಹ್ಯಾಂಡ್ ಲಿಮಿಟನ್ನು ವೆರಿಫೈ ಮಾಡೋಣ, ಅದೇ ರೀತಿ ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ವೆರಿಫೈ ಮಾಡೋಣ. ಹಾಗಾದರೆ ರೈಟ್ ಹ್ಯಾಂಡ್ ಲಿಮಿಟ್ ತೊಗೊಂಡ್ರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಝೀರೋ ಪ್ಲಸ್ ಎಫ್ ಆಫ್ ಎಕ್ಸ್ ಅಕಾರ್ಡಿಂಗ್ ಟು ಅವರ್ ಡೆಫಿನೇಷನ್ ಎ ಪ್ಲಸ್ ಡೈರೆಕ್ಟಾಗಿ ಒಂದು ಸ್ಟೆಪ್ ಬರೀತಾ ಇದ್ದೀನಿ ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ ಪ್ಲಸ್ ಎಫ್ ಆಫ್ ಎಕ್ಸ್. ಹಾಗಾದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ, ಇಲ್ಲಿ ಅಬ್ಸರ್ವ್ ಮಾಡಿ ಎಕ್ಸ್ ನಾಟ್ ಈಕ್ವಲ್ ಟು ಝೀರೋ ತಗೊಂಡ್ರೆ, ಹಾಗಾದರೆ ಎಕ್ಸ್ ನಾಟ್ ಈಕ್ವಲ್ ಟು ಝೀರೋ ತಗೊಂಡ್ರೆ ದೇರ್ ಫೋರ್ ಹಾಗಾದರೆ ಏನು ಹೇಳ್ತೀವಿ ನಾವು, ಎರಡು ಆಪ್ಷನ್ ಇದೆ. ಎಕ್ಸ್ ಗ್ರೇಟರ್ ದ್ಯಾನ್ ಝೀರೋ ತೊಗೊಂಡ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ತೊಗೊಂಡ್ರೂ ಕೂಡ ನಮಗೇನು ಬರುತ್ತೆ ಎಕ್ಸ್ ಸೈನ್ 1 by x ಅದೇ ಫಂಕ್ಷನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ದಿಸ್ ಇಂಪ್ಲೈಸ್ ರೈಟ್ ಹ್ಯಾಂಡ್ ಲಿಮಿಟ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಎಕ್ಸ್ಗೆ ಝೀರೋ ಕೋಣ ಝೀರೋ ಝೀರೋ ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಈಸ್ ಝೀರೋ. ಹಾಗಾದ್ರೆ ಆರ್ ಎಚ್ ಅಲ್ಲಿ ಏನು ಬರ್ತಾ ಇದೆ ನಮಗೆ ಝೀರೋ ಬರ್ತಾ ಇದೆ. ಈಗ ಚೆಕ್ ಮಾಡಿ ಈ ಆನ್ಸರ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ ಅಲ್ವಾ? ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಈಸ್ ಈಕ್ವಲ್ ಟು ಎಫ್ ಆಫ್ ಎ, ಈ ಆನ್ಸರ್ ಕರೆಕ್ಟ್ ಇದೆ. ನೆಕ್ಸ್ಟ್ ಮುಂದುವರಿಯೋಣ, ಎಲ್ ಎಚ್ ಎಲ್ ಒಂದು ವೆರಿಫೈ ಮಾಡೋಣ. ಅದೇ ರೀತಿ ಲಿಮಿಟ್ ಎಕ್ಸ್ಟೆನ್ಸ್ ಟು ಝೀರೋ minus f of x, here we can write it as x tends to 0. What is the function here? ಅದೇ ಫಂಕ್ಷನ್ ಅನ್ನು ತಗೋಬೇಕು ನಾವು. ಅದೇ ರೀತಿ ಎಲ್ ಎಚ್ ಎಲ್ ಕೂಡ ಏನಾಗುತ್ತೆ ನಮಗೆ, ಎಗೈನ್ ಇಟ್ ಬಿಕಮ್ಸ್ ಝೀರೋ. ಎಕ್ಸ್ಗೆ ಝೀರೋ ಕೊಡಿ, ಝೀರೋ ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಈಸ್ ಝೀರೋ. ದೇರ್ ಫೋರ್ ಹಾಗಾದರೆ ಆರ್ ಎಚ್ ಎಲ್ ಈಸ್ ಝೀರೋ ಬರುತ್ತೆ, ಎಲ್ ಎಚ್ ಎಲ್ ಕೂಡ ಏನಾಗ್ತಾ ಇದೆ ಝೀರೋ ಆಗ್ತಾ ಇದೆ. ದೇರ್ ಫೋರ್ ಆರ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ಎಫ್ ಆಫ್ ಎ ಎಫ್ ಆಫ್ ಝೀರೋ. ಎ ಅಂದರೆ ಯಾವುದಿದೆ ನಮಗೆ? ಝೀರೋ ಇದೆ. ಹಾಗಾದರೆ ಆರ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಇಟ್ ಈಸ್ ಆಲ್ಸೋ ಈಕ್ವಲ್ ಟು ಎಫ್ ಆಫ್ ಝೀರೋ. ಆದರೆ ಕ್ಲಿಯರ್ಲಿ ನಾವು ಏನು ಹೇಳ್ಬೋದು, ನಾವು ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಎಟ್ ಎಕ್ಸ್ ಈಕ್ವಲ್ ಟು ಝೀರೋ. ಆಯಿತಾ? ನೋಡ್ಕೋಬೇಕು ಇಲ್ಲಿ ಯಾವುದಾದ್ರು ಒಂದು ವೇರಿ ಆದರೂ ಕೂಡ ಡೈರೆಕ್ಟಾಗಿ ಇಲ್ಲೇ ಡಿಸ್ಕಂಟಿನ್ಯೂಟಿ ಹೇಳ್ಬಿಡ್ಬೋದು ನಾವು. ಹಾಗಾದರೆ ಎರಡು ವ್ಯಾಲ್ಯೂ ಸರಿ ಇದೆ, ಇದೇ ರೀತಿ ಎಲ್ ಎಚ್ ಎಲ್ ಬೇಕಾದರೂ ನಾವು ಇದನ್ನು ಕೂಡ ಸಾಲ್ವ್ ಮಾಡಿ ನಾವು ಮೂರು ಆನ್ಸರ್ನ ವೆರಿಫೈ ಮಾಡಿದಾಗ ಈಕ್ವಲ್ ಬಂದರೆ ದಟ್ ಫಂಕ್ಷನ್ ವಿ ಕಾಲ್ ಇಟ್ ಆಸ್ ದಿ ಇಟ್ ಈಸ್ ಕಂಟಿನ್ಯೂಯಸ್ ಅಟ್ ದ ಪಾಯಿಂಟ್ ಯಾವ್ದು ಕೊಟ್ಟಿದಾರಲ್ಲಿ ಎಕ್ಸ್ ಈಕ್ವಲ್ ಟು ಝೀರೋ. ನೆಕ್ಸ್ಟ್ ಅದೇ ರೀತಿ ಬೇಕಾದ್ರೆ ಇನ್ನೊಂದು ಪ್ರಾಬ್ಲಮ್ ನೀವು ಟ್ರೈ ಮಾಡ್ಬೋದು. ಅದೇ ರೀತಿ ಬೇಕು ಶೋ ದಟ್ ದಿ ಫಂಕ್ಷನ್, ಬೇಕಾದ್ರೆ ಇದೊಂದು ವೆರಿಫೈ ಮಾಡ್ಕೊಳ್ಳಿ. x square sin 1 by x if x is not equal to 0 and 0 when x equal to 0 is continuous at x equal to 0. ಈ ಪ್ರಾಬ್ಲಮ್ ಬೇಕಾದ್ರು ನಾವು ನೀವು ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ಸೇಮ್ ಆನ್ಸರ್ ಬರುತ್ತೆ, ಒಂಚೂರು ಚೇಂಜ್ ಮಾಡಿದ್ದೀನಿ, x ಬದಲಿಗೆ x square ಅನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಆಯ್ತಾ? ಈಗ ನೆಕ್ಸ್ಟ್, ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಈಗ ಈಗ ಎರಡು ಪಾರ್ಟ್ ಆಯಿತು ನಮಗೆ, ಎರಡು ಪಾರ್ಟ್ ಅಲ್ಲ ಮೂರು ಪಾರ್ಟ್ ಆಯಿತು. ನೆಕ್ಸ್ಟ್ ಈಗ ಫೋರ್ತ್ ಪಾರ್ಟಿಗೆ ಬರೋಣ. ವೆರಿಫೈ ದ ಕಂಟಿನ್ಯೂಟಿ, ವೆರಿಫೈ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್.
ವೆರಿಫೈ ಮಾಡ್ಬೇಕು ನಾವೀಗ ಕಂಟಿನ್ಯೂಟಿ ಇದು ಎಕ್ಸಿಸ್ಟ್ ಆಗುತ್ತೋ ಇಲ್ಲೋ ಅಂತೇಳಿ. ಹಾಗಾದ್ರೆ ಫಸ್ಟ್ ಒನ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಇದೆ ಈಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಒನ್ ನೆಕ್ಸ್ಟ್ ಆ್ಯಂಡ್ ಫೈವ್ ಈಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಒನ್ ಆಟ್ ಎಕ್ಸ್ ಈಕ್ವಲ್ ಟು ಒನ್. ಹಾಗಾದ್ರೆ ಇಲ್ಲೇನು ಮಾಡ್ಬೇಕು ನಾವೀಗ ವೆರಿಫೈ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್. ಹಾಗಾದ್ರೆ ವೆರಿಫೈ ಮಾಡೋಣ ಕಂಟಿನ್ಯೂಟಿ ಎಕ್ಸಿಸ್ಟ್ ಆಗುತ್ತೋ ಇಲ್ಲೋ ಅಂತೇಳಿ. ಸೇಮ್ ಪ್ರೊಸೀಜರ್ ತಗೋಣ. ಅದರಲ್ಲಿ ಪಾರ್ಟ್ ಎ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಆಟ್ ಎಕ್ಸ್ ಈಕ್ವಲ್ ಟು ಎ ಅಂದರೆ ಎಕ್ಸ್ ಈಕ್ವಲ್ ಟು ಒನ್. ಹಾಗಾದ್ರೆ ಇಲ್ಲಿ ಆನ್ಸರ್ ಕೊಟ್ಟಿಲ್ಲ ನಮಗೆ ನೋಡಿ, ಕಂಡೀಷನ್ ಇದೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಇದೆ. ಹಾಗಾದ್ರೆ ಇಲ್ಲೇನು ತೊಗೊಳ್ಳೋಣ, ಹಾಗಾದ್ರೆ ಇಲ್ಲಿ ಫಂಕ್ಷನ್ ಯಾವ್ದು ತೊಗೋಬೇಕಾಗಾದ್ರೆ ಎಕ್ಸ್ ಈಕ್ವಲ್ ಟು ಒನ್. ಎರಡು ಪಾಸಿಬಿಲಿಟಿ ಇದೆ ನೋಡಿ, ಒಂದು ಎಕ್ಸ್ ಈಸ್ ಲೆಸ್ ದ್ಯಾನ್ ಒನ್ ಇದೆ ಆರ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಇದೆ. ಇಲ್ಲಿ ಎಕ್ಸ್ ಈಕ್ವಲ್ ಟು ಒನ್ ತೊಗೊಳ್ತಾ ಇದ್ದೀವಿ. ದೇರ್ ಫಾರ್ ದ ಫಂಕ್ಷನ್ ಈಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ವೆನ್ ಎಕ್ಸ್ ಈಕ್ವಲ್ ಟು ಒನ್. ಹಾಗಾದ್ರೆ ಫಂಕ್ಷನ್ ಯಾವುದಾಗತ್ತೆ ನಮ್ಗೆ, ಇಲ್ಲಿ ಎಕ್ಸ್ ತೊಗೊಳ್ತಾ ಇದ್ದೀವಿ. ಹಾಗಾದ್ರೆ ಈಗ ಎಕ್ಸ್ಗೆ ಒನ್ ಕೊಟ್ಟರೆ, ಹಾಗಾದ್ರೆ ಎಫ್ ಆಫ್ ಒನ್ ಎಕ್ಸ್ಗೆ ಒನ್ ಕೊಟ್ಟರೆ ಒನ್ ವೆನ್ ಎಕ್ಸ್ ಈಕ್ವಲ್ ಟು ಒನ್, ಸರಿ ಇದೆಯಾ? ಹಾಗಾದ್ರೆ ಇಲ್ಲೇ ನಾವು ಕರೆಕ್ಟಾಗಿ ತಿಳ್ಕೊಬಿಟ್ಟಿದ್ದೀವಿ ಏನು ಆನ್ಸರ್ ಏನು ಬರಬೇಕಾಗಾದ್ರೆ ಒನ್ ಬರಬೇಕು. ಇದನ್ನು ವೆರಿಫೈ ಮಾಡಿಕೊಂಡ್ರೆ ನಮ್ಗೆ ಈಸಿ ಆನ್ಸರ್ ಏನು ಬರಬೇಕು ಗೊತ್ತಾಗ್ಬಿಡುತ್ತೆ. ಹಾಗಾದ್ರೆ ಆನ್ಸರ್ ಏನು ಬರಬೇಕು, ಇಲ್ಲಿ ಒನ್ ಬರಬೇಕು. ಆಯಿತಾ, ನೆಕ್ಸ್ಟ್ ಪಾರ್ಟ್ ಬಿಗೆ ಹೋಗೋಣ. ಪಾರ್ಟ್ ಬಿನಲ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ತೋರೋಣ. ಲಿಮಿಟ್ ಎಕ್ಸ್ಟೆನ್ಸ್ ಟು ಒನ್ ಪ್ಲಸ್ ಎಫ್ ಆಫ್ ಎಕ್ಸ್. ಹಾಗಾದ್ರೆ ರೈಟ್ ಹ್ಯಾಂಡ್ ಲಿಮಿಟ್ಗೆ ಕಂಡೀಷನನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಎಕ್ಸ್ ಒನ್ ಪ್ಲಸ್ ಅಂತ ಹೇಳಿದ್ರೆ, ಹಾಗಾದ್ರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಒನ್ ಈ ಕಂಡೀಷನ್ ತೊಗೋಬೇಕು ಅಲ್ವಾ. ಹಾಗಾದ್ರೆ ದೇರ್ ಫೋರ್ ದ ರೈಟ್ ಹ್ಯಾಂಡ್ ಲಿಮಿಟ್ ಆಫ್ ದಿ ಫಂಕ್ಷನ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಒನ್. ವಾಟ್ ಇಸ್ ಅ ಫಂಕ್ಷನ್ ಹಿಯರ್, ಇದಕ್ಕೆ ರಿಲೇಟೆಡ್ ಆಗಿರೋ ಫಂಕ್ಷನ್ ಯಾವುದು? ಫೈವ್ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡ್ಕೋಬೇಕು ಈ ಕಂಡೀಷನ್ಸನ್ನು ನೋಡ್ಕೋಬೇಕು. ರೈಟ್ ಹ್ಯಾಂಡ್ ಲಿಮಿಟ್ಗೆ ಎಕ್ಸ್ ಗ್ರೇಟರ್ ದ್ಯಾನ್ ಒನ್ ಅಪ್ಲೈ ಮಾಡ್ತೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೆ ಎಕ್ಸ್ ಲೆಸ್ ದ್ಯಾನ್ ಒನ್ ಅನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಫಂಕ್ಷನ್ ಯಾವ್ದು ತೊಗೊಳ್ತೀರಾ? ಇಲ್ಲಿ ಫೈವ್ ಇದೆ, ಎಕ್ಸ್ಗೆ ಲಿಮಿಟ್ ಅಪ್ಲೈ ಮಾಡೋಣ. ನಮಗೆ ಎಕ್ಸ್ ಟರ್ಮೇ ಇಲ್ಲ, ಹಾಗಾದರೆ ಕಾನ್ಸ್ಟೆಂಟ್ ಮಾತ್ರ ಇದೆ. ದೇರ್ ಫಾರ್ ಆರ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು ಫೈವ್ ಇದೆ, ಕರೆಕ್ಟ್. ಹಾಗಾದ್ರೆ ಆನ್ಸರ್ ಏನು ಬರುತ್ತೆ? ದ ಲಿಮಿಟ್ ಆಫ್ ದಿ ಫಂಕ್ಷನ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ದ ಕಾನ್ಸ್ಟೆಂಟ್ ಫಂಕ್ಷನ್. ಕಾನ್ಸ್ಟೆಂಟ್ ಫಂಕ್ಷನ್ ಇದ್ದಾಗ ಲಿಮಿಟ್ ನಮಗೆ ಎಕ್ಸಿಸ್ಟ್ ಆಗಲ್ಲ. ದೇರ್ ಫಾರ್ ದಿ ಆನ್ಸರ್ ಈಸ್ ಫೈವ್. ಇಲ್ಲೇ ಆನ್ಸರ್ ಹೇಳ್ಬಿಡ್ಬೋದು ನೋಡಿ, ಆನ್ಸರ್ ಏನು ಬರಬೇಕಾಗಿತ್ತು ನಮಗೆ? ಒನ್ ಬರಬೇಕು, ಬಟ್ ಇಲ್ಲೇನು ಬರ್ತಾ ಇದೆ? ಫೈವ್ ಬರ್ತಾ ಇದೆ. ಇಲ್ಲೇ ಹೇಳ್ಬಿಡೋದು. ಅದೇ ರೀತಿ ಬೇಕಾದ್ರೆ ಇನ್ನೊಂದು ಸರಿ ಚೆಕ್ ಮಾಡೋಣ, ಲೆಫ್ಟ್ ಹ್ಯಾಂಡ್ ಲಿಮಿಟನ್ನು ಚೆಕ್ ಮಾಡೋಣ. ಲಿಮಿಟ್ ಎಕ್ಸ್ಟೆನ್ಸ್ ಟು ಒನ್ ಮೈನಸ್ ಎಫ್ ಆಫ್ ಎಕ್ಸ್, ಕ್ಲಿಯರ್ಲಿ? ಹಾಗಾದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು ಒನ್, ವಾಟ್ ಇಸ್ ಅ ಫಂಕ್ಷನ್ ಹಿಯರ್? ಎಕ್ಸ್ ಇದೆ, ಕರೆಕ್ಟ್ ಅಲ್ವಾ? ದೇರ್ ಫಾರ್ ಹಾಗಾದ್ರೆ ಎಲ್ ಎಚ್ ಎಲ್ ವಿಚ್ ಇಸ್ ಈಕ್ವಲ್ ಟು ಒನ್ ಆಗುತ್ತೆ, ಕರೆಕ್ಟಾ? ಹಾಗಾದ್ರೆ ಕ್ಲಿಯರ್ಲಿ ಆರ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್ ಹೇಳ್ಬಿಡ್ಬೋದು. ಹಾಗಾದರೆ ಹಾಗಾದರೆ ಅವರ್ ಕನ್ಕ್ಲೂಷನ್ ಈಸ್ ದ ರೈಟ್ ಹ್ಯಾಂಡ್ ಲಿಮಿಟ್ ವಿಚ್ ಇಸ್ ನಾಟ್ ಈಕ್ವಲ್ ಟು ದ ಲೆಫ್ಟ್ ಹ್ಯಾಂಡ್ ಲಿಮಿಟ್. ರೈಟ್, ರೈಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್. ಹಾಗಾದರೆ ಈ ರೈಟ್ ಹ್ಯಾಂಡ್ ಲಿಮಿಟ್ ಮತ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ ನಮಗೆ ಎರಡೂ ಈಕ್ವಲ್ ಆಗಿಲ್ಲ ಅಂತ ಹೇಳಿದ್ರೆ ಏನು ಹೇಳ್ಬೋದು? ಅವರ್ ಕನ್ಕ್ಲೂಷನ್ ಈಸ್ ದ ಗಿವನ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು ಒನ್. ಹಾಗಾದರೆ ಫಂಕ್ಷನ್ ಏನಾಗಬೇಕು ನಮಗೆ? ಇಟ್ ಇಸ್ ಅನ್ ಡಿಸ್ಕಂಟಿನ್ಯೂಯಸ್ ಫಂಕ್ಷನ್ ಆಟ್ ಎಕ್ಸ್ ಈಕ್ವಲ್ ಟು ಒನ್. ಹಾಗಾದರೆ ಫಂಕ್ಷನ್ ಏನಾಗ್ತಾ ಇದೆ ನಮಗೆ? ಇಟ್ ಇಸ್ ಅನ್ ಡಿಸ್ಕಂಟಿನ್ಯೂಯಸ್ ಫಂಕ್ಷನ್ ಆಟ್ ಎಕ್ಸ್ ಈಕ್ವಲ್ ಟು ಒನ್. ರೈಟ್, ಈಗ ಅದೇ ರೀತಿ ಬೇಕಾದ್ರೆ ಇನ್ನೊಂದು ಪ್ರಾಬ್ಲಮ್ ತೊಗೊಳ್ಳೋಣ. ಈಗ ಯಾವುದು? ವೆರಿಫೈ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ತೊಗೊಳ್ಳೋಣ. ಇಫ್ ಎಕ್ಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಟು, ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಟು. ರೈಟ್, ಅದೇ ಥರ ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ. ಈಗ ಅದೇ ರೀತಿ ಅದೇ ಪ್ರೊಸೀಜರ್ ಯೂಸ್ ಮಾಡಿ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಆಟ್ ಎಕ್ಸ್ ಈಕ್ವಲ್ ಟು ಎ ಅಂದರೆ ಎಕ್ಸ್ ಈಕ್ವಲ್ ಟು ಟು. ಹಾಗಾದ್ರೆ ಇಲ್ಲಿ ಯಾವ್ದು ತೊಗೊಳ್ತೀರ? ಹಾಗಾದ್ರೆ ಫಂಕ್ಷನ್ ಈಗ ಈಕ್ವಲ್ ಟು ಟು ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಆಯಿತು.
agar point thogonage x ge 2 kotre f of 2 that is equal to 2 square that is 4 minus 3 agar what is an answer hagadre ee problem ge answer en barbekagadre 1 barbeku 1 baruttha verify maana iga adhe procedure use maartta barana iga option b ge barana iga part b nalli limit extends to ilen kodidara limit point iga 2 plus 2 ide nodi that is a limit point agare 2 plus f of x agare illi 2 plus f of x anta heladre what is the function agare illi limit extends to 2 agare x is greater than 2 agare function is x square plus 1 right agare x ge 2 kodana that is 2 square 4 plus 1 therefore the right hand limit that is equal to 5 agare right hand limit est bartha ide agare 5 bartha ide ಇಲ್ಲಿ ಅಬ್ಸರ್ವ್ ಮಾಡಿ ಆನ್ಸರ್ ಏನು ಬರಬೇಕಾಗಿತ್ತು ನಮಗೆ 1 ಬರಬೇಕು ಅಗರ್ ರೈಟ್ ಹ್ಯಾಂಡ್ ಲಿಮಿಟ್ 5 ಬರ್ತಾ ಇದೆ ಇಲ್ಲೇ ಹೇಳ್ಬಿಡ್ಬೋದು ನಾವು ದ ಗಿವನ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಯಸ್ ನಿಮಗೆ 1 ಮಾರ್ಕಿಗೆ ಕೊಟ್ಟರೆ ಇಷ್ಟು ಪ್ರೂವ್ ಮಾಡಿದ್ರೆ ಸಾಕು ಆದರೆ ಎಲ್ ಎಚ್ ಅಲ್ಲಿ ಈಗ ನೆಕ್ಸ್ಟ್ 2 ಮಾರ್ಕಿಗೆ ಕೊಟ್ಟರೆ ಇದೊಂದು ವೆರಿಫೈ ಮಾಡ್ಬಿಡೋಣ ಅಗರ್ ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 2 ವಾಟ್ ಇಸ್ ದ ಫಂಕ್ಷನ್ ಹಿಯರ್ ಎಕ್ಸ್ ಈಸ್ ಲೆಸ್ ದ್ಯಾನ್ 2 ಅಗರ್ ವಾಟ್ ಇಸ್ ದ ಫಂಕ್ಷನ್ एक्स स्क्वेर माइनस थ्री इज द फंक्षन अगर अप्लाई माड़दरे टू स्क्वेर दट इस फोर माइनस थ्री देर फोर एल एच एल विच इज ईक्वल टू वन बरता है अगर आर एच एल इज फाइव एल एच एल इज वन देर फोर वाट्स अवर कंक्लूशन आर एच एल इज नाट ईक्वल टू एल एच एल अगर आर एच एल मत एल एच एल नाट ईक्वल बरता है देर फोर अवर कंक्लूशन इज the given function is discontinuous at x equal to 2 agar conclusion en helbodu navu agadre the given function f of x is discontinuous at x equal to 2 anta helbodu aita right adhe riti innond problem heltini neevu adanna bekare try maadkobodu f of x that is equal to x plus 1 and x square plus 1 if x greater than or equal to 1 and if x is less than 1 padiga adhe riti innond problem anna tagolta idivi x plus 1 tagondidive when if x is greater than or equal to 1 tagolta idivi adhe condition anna apply maartta barana iga f of x exists at x equal to 1 sari idya f of x exists at x equal to 1 hagadare f of x yav tholtira function illi x plus 1 when x equal to 1 x is 1 kotre 1 plus 1 agare answer is barbek hagadre iga 2 barbek namge check maadana rhl matte lhl anna check maadana hagadre illi rhl is RHL is limit extends to 1 plus. Correct? Limit point n kottidare agare illi 1 kottidare agar 1 plus f of x thorana. What is the function here? Limit extends to 1. X greater than 1. Agar what is the related function here? X plus 1. X ge 1 kodiga. Therefore RHL that is equal to 1 plus 1. Therefore agar RHL is 2 ide. Right? आर एच एल बरता है नमेंगे टू बरता है इल नोडी करेक्टल इू टू बंद अलू टू बंद नेक्स्ट कंटिन्यू आगण एल एच एल अगर एल एच एल दट इज ईक्वल टू लिमिट एक्सटेन्स टू वन माइनस एफ आफ एक्स दट इज ईक्वल टू लिमिट एक्सटेन्स टू वन लिमिट एक्सटेन्स टू वन एफ आफ एक्स वाट इज एफ आफ एक्स अगर इली एक्स स्क्वेर प्लस वन इज द फंक्शन राइट अगर देर फोर LHL which is equal to x ge 1 kodi 1 plus 1 therefore LHL which is equal to 2 aitu correct ah agare ill observe maartta bani the right hand limit and the left hand limit and f of a muru kuda yen bartha ide namage equal bartha ide therefore our conclusion is the RHL which is equal to LHL and also which is equal to f of 1 right अगर मूरु कंडीशन नमगे इक्वल बरता है आर एच एल इज ईक्वल टू एल एच एल एंड आलो ईक्वल टू एफ आफ वन देर फोर
our conclusion is yen helbodagare the given function is continuous at x equal to 1 agare conclusion is the given function is continuous at x equal to 1 aita istunna neat ag try madidre saaku ondu continuity concept nimge on chur mind ge ಅರ್ಥ ಆಗುತ್ತೆ ಆಯ್ತಾ ಈ ಥರ ಪ್ರಾಬ್ಲಮ್ಗಳನ್ನು ರಿಲೇಟೆಡ್ ಪ್ರಾಬ್ಲಮನ್ನು ಕಂಟಿನ್ಯೂ ಮಾಡ್ತಾ ಬರೋಣ.